ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳ ಪೈಕಿ ಕೊಪ್ಪಳದ ಈ ಗವಿಸಿದ್ದೇಶ್ವರ ಜಾತ್ರೆಯೂ ಕೂಡ ಒಂದು ಅಂತ ಹೇಳಿ ಗುರುತಿಸಿಕೊಂಡಿದೆ. ಲಕ್ಷಾಂತರ ಮಂದಿ ಈ ಜಾತ್ರೆಯಲ್ಲಿ ಸೇರ್ತಾರೆ. 3 ದಿನ ನಡೆಯುವಂಥ ಜಾತ್ರೆ, ಮೊದಲ ದಿನವೇ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರೋದಕ್ಕೆ ಆರಂಭಿಸ್ತಾರೆ. ನೋಡ್ತಾ ಇರಬಹುದು ನೀವು ಅದರ ದೃಶ್ಯಗಳನ್ನು, ಹೇಗೆ ಸೇರಿದೆ ಅಲ್ಲಿ ಭಕ್ತ ಸಾಗರ ಅನ್ನೋದನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ಇದನ್ನು ಸಂಪೂರ್ಣವಾಗಿ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ಅಜ್ಜನ ಜಾತ್ರೆಯ ವೈಭವ ಹೇಗಿದೆ ಅನ್ನುವಂಥದ್ದು ಪ್ರತಿ ಬಾರಿಯೂ ಇಷ್ಟೇ ವೈಭವದಿಂದ ಇಷ್ಟೇ ಸಡಗರದಿಂದ ನಡೆಯುವಂಥದ್ದು ಗವಿಸಿದ್ದೇಶ್ವರ ಜಾತ್ರೆ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಇಂಥ ದೊಡ್ಡ ದೊಡ್ಡ ಜಾತ್ರೆಗಳು ನಡೀತವೆ. ಆ ಪೈಕಿ ಪ್ರಸಿದ್ಧವಾಗಿರುವಂಥದ್ದು ಅಷ್ಟೇ ಅತಿ ದೊಡ್ಡ ಜಾತ್ರೆ ಅಂತ ಗುರುತಿಸಿಕೊಂಡಿರುವಂಥದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಸುಮಾರು 1.5-8 ಲಕ್ಷ ಆಸುಪಾಸಿನಲ್ಲಿ ಪ್ರತಿ ವರ್ಷ ಈ ಜಾತ್ರೆಗೆ ಅಂತ ಹೇಳಿ ಭಕ್ತರು ಇಲ್ಲಿ ಬಂದು ಸೇರ್ತಾರೆ. ಒಂದು ಧಾರ್ಮಿಕ ಪರಂಪರೆಯಲ್ಲಿ ಈ ರೀತಿಯಾದಂಥ ಜಾತ್ರೆಗಳಿಗೆ ಅದರದ್ದೇ ಆದಂಥ ವಿಶೇಷತೆಗಳು ಮತ್ತು ಮಹತ್ವ ಕೂಡ ಇದೆ. ಆ ಎಲ್ಲ ವಿಚಾರವಾಗಿ ಕೇವಲ ಇದೊಂದು ಧಾರ್ಮಿಕ ಆಚರಣೆ ಅಂತ ಮಾತ್ರ ಅಲ್ಲದೆ ಒಂದು ರೀತಿ ಜ್ಞಾನಾರ್ಜನೆ ಮತ್ತು ಸಾಮಾಜಿಕವಾಗಿ ಎಲ್ಲರನ್ನು ಒಂದು ಮಾಡುವಂತಹ ಉದ್ದೇಶ, ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಆಚರಣೆಯಾಗುವಂಥ ಜಾತ್ರೆ ಗವಿಸಿದ್ದೇಶ್ವರ ಜಾತ್ರೆ. ಪ್ರತಿ ವರ್ಷ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಜಾತ್ರೆಗೆ ಅಂತ ಹೇಳಿ ಹೋಳಿಗೆಗಳನ್ನು ತಯಾರು ಮಾಡ್ತಾರೆ ಅಕ್ಕಪಕ್ಕದ ಹಳ್ಳಿಯ ಜನ. ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಿಂದ ಶೇಂಗಾ ಹೋಳಿಗೆಗಳನ್ನು ತಯಾರಿಸಿ ಮಹಾದಾಸೋಹಕ್ಕೆ ಅದು ಅಣಿ ಮಾಡಿ ಸಿದ್ಧವಾಗಿಸ್ತಾರೆ. ದಿನಗಳ ಮುಂಚಿತವಾಗಿ ಅದಾದಮೇಲೆ ಅದನ್ನು ಮಠಕ್ಕೆ ನೀಡ್ತಾರೆ. ನಂತರ ಎಲ್ಲರೂ ಒಟ್ಟಾಗಿ ಸೇರಿ ಈ ತೇರನ್ನು ಎಳೆಯೋದರ ಮೂಲಕ ಅದ್ಧೂರಿಯಾಗಿ ಈ ಗವಿಸಿದ್ದೇಶ್ವರ ಜಾತ್ರೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಜಾತ್ರೆಗಳ ಉದ್ದೇಶ ನಾನೀಗಾಗಲೇ ಹೇಳಿದಾಗೆ ಎಲ್ಲರನ್ನೂ ಒಟ್ಟುಗೂಡಿಸುವಂಥದ್ದು ಅಂತ. ಮತ್ತು ಧಾರ್ಮಿಕ ಪುನರುತ್ಥಾನಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂಥವ್ರು ಇರ್ತಾರಲ್ಲ ಪುಣ್ಯ ಪುರುಷರು, ಅಂಥವ್ರನ್ನು ನೆನಪಿಸಿಕೊಳ್ಳೋದಕ್ಕೆ, ಅಂಥವರಿಗೆ ನಮಿಸೋದಕ್ಕೆ, ಸಮಾಜದಲ್ಲಿ ಅಂಥವರ ಧನಾತ್ಮಕ ಸ್ಫೂರ್ತಿ ಎಲ್ಲೆಡೆ ಕೂಡ ಹರಡಲಿ ಅನ್ನೋದು ಇಂತಹ ಜಾತ್ರೆಗಳ ಉದ್ದೇಶ. ಆ ಪೈಕಿ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲೇ ಅದು ಪ್ರಖ್ಯಾತಿ ಪಡೆದಿರುವಂಥದ್ದು. ಕೇವಲ ರಾಜ್ಯದಿಂದ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಈ ಜಾತ್ರೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತೆ. ಇವತ್ತಿನ ರಥೋತ್ಸವಕ್ಕೆ ಕ್ಷಣಗಳನ್ನೇ ಆರಂಭ ಆಗಿದೆ. 3 ದಿನ ವೈಭವದಿಂದ ನಡೆಯುವಂತಹ ಜಾತ್ರೆ, ಪ್ರತಿನಿತ್ಯವೂ ಕೂಡ ವಿಧ ವಿಧವಾದಂಥ ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ. ಬಹಳಷ್ಟು ವಿಶೇಷತೆಗಳನ್ನು ಈ ಜಾತ್ರೆ ಹೊಂದಿದೆ. ಪ್ರಾರಂಭದಲ್ಲಿ ಹಿರಿಯ ಸಾಧಕರಿಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆಯ ಭಾಗ್ಯ. ಪ್ರತಿ ವರ್ಷವೂ ಕೂಡ ಮಹಾರಥೋತ್ಸವದ ಚಾಲನೆಯನ್ನು ವಿಶೇಷವಾಗಿರುವಂತಹ ಹಿರಿಯ ಸಾಧಕರನ್ನು ಗುರುತಿಸಿ ಅಂಥವ್ರಿಗೆ ಅವಕಾಶ ಕೊಟ್ಟು ಈ ಮಹಾರಥೋತ್ಸವಕ್ಕೆ ಚಾಲನೆ ಕೊಡಿಸ್ತಾರೆ. ಪ್ರತಿ ವರ್ಷವೂ ಕೂಡ ಅದು ಹಾಗೆ ನಡೆದುಕೊಂಡು ಬರ್ತಾ ಇರೋದು ಒಂದು ರೀತಿ ಸಂಪ್ರದಾಯ ಅನ್ನೋ ಹಾಗಾಗಿದೆ, ಒಂದು ಮಾದರಿ ಸಂಪ್ರದಾಯ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಈ ಹಿಂದಿನ ಸಂದರ್ಭಗಳಲ್ಲಿ ನೀವು ಗಮನಿಸಿದರೆ ಅಣ್ಣಾ ಹಜಾರೆ ಇರಬಹುದು, ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು, ಸಾಲುಮರದ ತಿಮ್ಮಕ್ಕ, ಶ್ರೀ ವೀರೇಂದ್ರ ಹೆಗಡೆಯವರು, ಭಾರತರತ್ನ ಶ್ರೀ ಸಿ ಎನ್ ರಾವ್ ಅವರು, ಹೀಗೆ ಸಾಕಷ್ಟು ಗಣ್ಯಾತಿಗಣ್ಯ ವ್ಯಕ್ತಿಗಳಿಂದ ಈ ಜಾತ್ರೆಗೆ ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ದೇಶದಲ್ಲೇ ಹೆಸರುವಾಸಿಯಾಗಿರುವಂಥ ದಕ್ಷಿಣ ಭಾರತದ ಕೆಲವು ಜಾತ್ರೆಗಳ ಪೈಕಿ, ಮಹಾರಥೋತ್ಸವಗಳ ಪೈಕಿ ಈ ಗವಿಸಿದ್ದೇಶ್ವರನ ಜಾತ್ರೆಯೂ ಕೂಡ ಹೌದು. ಮಹಾದಾಸೋಹಕ್ಕೆ ಈ ಮಹಾರಥೋತ್ಸವ ಸಾಕ್ಷಿಯಾಗುತ್ತೆ. 8 ಲಕ್ಷ ಅಥವಾ ಅದಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದಿರುತ್ತೆ ಅಂದರೆ ಅದಕ್ಕಾಗಿ ಪೂರ್ವಭಾವಿ ಸಿದ್ಧತೆಗಳು ಹೇಗಾಗಿರುತ್ತೆ, ಅಕ್ಕಪಕ್ಕದ ಗ್ರಾಮದ ಜನರೆಲ್ಲರೂ ಸೇರಿ ಆ ದಾಸೋಹಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ ಊಹೆ ಮಾಡಿ. ಅಷ್ಟು ವೈಭವ ಸಡಗರ ಸಂಭ್ರಮದಿಂದ ಈ ಜಾತ್ರೆಯನ್ನು ನಡೆಸ್ಕೊಂಡು ಹೋಗಲಾಗುತ್ತೆ. ದಾಸೋಹ ಬಹಳ ದೊಡ್ಡ ಕೇಂದ್ರ ಬಿಂದು ಈ ಮಹಾರಥೋತ್ಸವದ್ದು. ಇನ್ನು ಆ ಸಂಪೂರ್ಣ ತೇರು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಹೇಗೆ ಅಲಂಕೃತ ಆಗಿದೆ ಹೂಗಳಿಂದ ಸಂಪೂರ್ಣವಾಗಿ ಅನ್ನೋದನ್ನು ನೋಡಬಹುದು. ಪ್ರತಿ ಬಾರಿಯೂ ಕೂಡ ಇಷ್ಟೇ ಅಂದವಾಗಿ ಆ ರಥವನ್ನು ಅಲಂಕರಿಸಲಾಗುತ್ತೆ. ಅದಾದಮೇಲೆ ವೈಭವದಿಂದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರವಾಗಿ ಅದಕ್ಕೆ ಪೂಜೆಯನ್ನು ನೆರವೇರಿಸ್ತಾರೆ. ಅದಾದಮೇಲೆ ದಾಸೋಹಕ್ಕೆ ಏನೇನು ಸಿದ್ಧತೆಗಳು ಬೇಕಲ್ಲ ಅದೆಲ್ಲವನ್ನು ಸಿದ್ಧವಾಗಿಟ್ಕೊಳ್ತಾರೆ. ಅಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾದಿಗಳು ಸೇರಿ ಅದಾದಮೇಲೆ ಈ ಮಹಾರಥೋತ್ಸವವನ್ನು ಆಚರಿಸ್ತಾರೆ. ಆ ರಥವನ್ನು ಹಗ್ಗದ ಮೂಲಕ ಎಳೆಯೋದಕ್ಕೆ ಮುಂದಾಗ್ತಾರೆ. ಆಗ ಅಲ್ಲಿ ಮನೆ ಮಾಡೋ ಸಂಭ್ರಮ ನೋಡಬೇಕು ನೀವು, ಹರ್ಷೋದ್ಗಾರವೇ ಮೊಳಗಿರುತ್ತೆ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಕೇವಲ ಕೊಪ್ಪಳ ಅಕ್ಕಪಕ್ಕದ ಭಾಗ ಜಿಲ್ಲೆಗಳು ಅಂತಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅಂದರೆ ಎಲ್ಲೆಲ್ಲಿಂದ ಬರ್ತಾರೆ, ಆ ಎಲ್ಲರನ್ನು ಒಟ್ಟುಗೂಡಿಸುವಂಥ ಮಹಾಜಾತ್ರೆ ಇದು. ಸಭಾ
ಸ್ಟಾರ್ಟ್ ಆಗುತ್ತೆ ಇದು. ಒಂದ ಕಾಡಿದೆ ಕ್ಯಾಮ್ರಾದಲ್ಲಿ ಜಾತ್ರೆ ಮಹೋತ್ಸವ ಕ್ಷಣಗಣನೆ ಇದ್ದು ಸಂಪೂರ್ಣವಾಗಿ ನಿರಂತರವಾಗಿ ನ್ಯೂಸ್ ಫಸ್ಟ್ ಕೂಡ ಗವಿಸಿದ್ದೇಶ್ವರ ಜಾತ್ರೆಯ ಕಂಪ್ಲೀಟ್ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತು ಬೆಳಗ್ಗೆಯಿಂದನು ಕೂಡ ಹಾಗೆ ನನ್ನ ಸಹೋದ್ಯೋಗಿಗಳಾದಂತಹ ಸಭಾ ಮತ್ತೆ ಪ್ರಕಾಶ್ ನುಲ್ವಿ ಆ ಜಾತ್ರಾ ಮಹೋತ್ಸವದ ಸ್ಥಳದಲ್ಲೇ ಇದ್ದು ಅಲ್ಲಿಂದ ಸಂಪೂರ್ಣ ನೇರ ದೃಶ್ಯಗಳ ಮೂಲಕ ಎಲ್ಲ ಅಪ್ಡೇಟ್ಸ್ ಅನ್ನ ವೀಕ್ಷಕರ ಮುಂದೆ ಇಡ್ತಾ ಇದ್ದಾರೆ. ಸಭಾ ಇನ್ನೇನು ಕ್ಷಣಗಣನೆ ಆರಂಭ ಆಗಿರೋದು ಮಹಾರಥೋತ್ಸವಕ್ಕೆ, ಅಲ್ಲಿನ ಸಂಭ್ರಮ ಹೇಗಿದೆ ಅದನ್ನ ವಿವರಿಸ್ತಾ ಹೋಗೋದಾದ್ರೆ ಓವರ್ ಟು ಯು ಸಭಾ. ಥ್ಯಾಂಕ್ ಯು ವಿಜಯ್. ಎಲ್ರಿಗೂ ದಕ್ಷಿಣದ ಕುಂಭಮೇಳ ಅಂತಾನೆ ಕರೆಯಲ್ಪಡುವಂತಹ ಕೊಪ್ಪಳದ ಈ ಗವಿಮಠದ ಮಹಾರಥೋತ್ಸವಕ್ಕೆ ಸ್ವಾಗತ. ನಾನ್ ಸಭಾ ಹಕೀಂ, ನನ್ನ ಜೊತೆಗೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಕಾಶ್ ನುಲ್ವೆ ಇದ್ದಾರೆ. ಪ್ರಕಾಶ್, ನಿಮಗೂ ಕೂಡ ಈ ರಥೋತ್ಸವಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಉತ್ತರ ಕರ್ನಾಟಕದ ಈ ಬೃಹತ್ ಜಾತ್ರೆಗೆ ಸ್ವಾಗತ, ಹಾಗೂ ನಾಡಿನ ಜನತೆಗೂ ಕೂಡ ಈ ರಥೋತ್ಸವಕ್ಕೆ ಸ್ವಾಗತ. ಓಕೆ, ಸೊ ಸ್ಪೆಷಲಿ ಏನ್ ಹೇಳಬೇಕು ಅಂತಂದ್ರೆ, ಸ್ಟುಡಿಯೋದಲ್ಲಿ ಕುತ್ಕೊಂಡು ಲೈವ್ ಮಾಡ ಆದ್ರೆ ಇಲ್ಲಿ ಲಕ್ಷಾಂತರ ಜನರ ಮಧ್ಯೆ ನಾವು ಈ ಇವತ್ತಿನ ದಿನ ಲೈವ್ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೇ ಬೇರೆ ಬೇರೆ ವಿಶೇಷ ಸ್ಟೋರೀಸ್ಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಈ ಜನ ಹೆಂಗೆ ಬಂದು ಎಲ್ಲಿಂದ ಸೇರಿದ್ರು ಅಂತ ಬೆಳಗ್ಗೆ ಇದೇ ಪ್ಲೇಸ್ ಅಲ್ಲಿ ನಾವು ಕೂಡ ವಿಶೇಷ ಸ್ಟೋರಿಗಳನ್ನ ಮಾಡಿದ್ದೀವಿ. ನಾವು ಮಾತಾಡಿದ್ವಿ, ಆದ್ರೆ ನೀವು ಹಲವಾರು ವರ್ಷಗಳಿಂದ ಇದನ್ನ ನೋಡ್ಕೊಂಡು ಬಂದಿದ್ದೀರಾ, ಎಲ್ಲೆಲ್ಲಿಂದ ಜನ ಬರ್ತಾರೆ, ಹೇಗ್ ಜನ ಸೇರ್ತಾರೆ, ಇದೊಂದು ಅದ್ಭುತ ಅಂತಾನೆ ಕರಿಬಹುದು. ಮತ್ತೊಂದು ಮೋಸ್ಟ್ ಡಿಸಿಪ್ಲೀನ್ಡ್ ಜಾತ್ರೆ ಅಂತ ಹೇಳಿ ಇದನ್ನ ನಾನಂತೂ ಕರಿತೀನಪ್ಪ. ಯಾಕಂದ್ರೆ ಜನ ಉತ್ತರ ಕರ್ನಾಟಕ ಭಾಗ ಆಗಿರೋದ್ರಿಂದ, ಸೊ ಇಲ್ಲಿ ನೀರು ಕುಡಿಯೋದಾಗಿರಬಹುದು ಅಥವಾ ಐಸ್ ಕ್ರೀಮ್ ತಿನ್ನೋದಾಗಿರಬಹುದು, ಅದು ಯಾವುದನ್ನು ಕೂಡ ಈ ಗ್ರೌಂಡ್ ಅಲ್ಲಿ ನಾವು ನೋಡ್ತಾ ಇಲ್ಲ. ಅಷ್ಟೊಂದು ಸ್ವಚ್ಛವಾಗಿ ಈ ಜಾತ್ರೆಯನ್ನ ನೆರವೇರಿಸ್ತಾ ಇದ್ದಾರೆ ಸಭಾ. ಈ ಜಾತ್ರೆಯ ವಿಶೇಷತೆನೇ ಅದು. ಇಲ್ಲಿ ಏನು ಪೀಠಾಧಿಪತಿಗಳಾಗಿದ್ದಾರೆ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು, ಅವರು ಅವರ ಮೂಲ ಉದ್ದೇಶನೇ ಸ್ವಚ್ಛತೆ. ಯಾವ ಲೆವೆಲ್ಗೆ ಅವರು ಸ್ವಚ್ಛತೆಗೆ ಬಯಸ್ತಾರೆ ಅಂತಂದರೆ, ಅವರ ಇಲ್ಲಿ ಇರುವಂಥ ಸ್ವಯಂ ಸೇವಕರು ಹಲವಾರು ತಂಡಗಳು ಇಲ್ಲಿ ಯಾವಾಗಲೂ ಕಾವಲು ಕಾಯ್ತಿರ್ತವೆ. ಏನು ಎಲ್ಲಿ ಕಸ ಬೀಳತ್ತೋ ಏನು, ಕಸ ಬಿದ್ದ ತಕ್ಷಣ ಎತ್ಕೊಂಡ್ಬಿಡ್ತಾರೆ ಅವರು. ಆ ರೀತಿಯಾದಂಥ ಒಂದು ಸ್ವಚ್ಛತೆಗೆ ಬಹಳ ಪ್ರಾಧಾನ್ಯತೆ ಕೊಟ್ಟಿರುವಂಥ ಒಂದು ಜಾತ್ರೆ ಇದು. ಸ್ವತಃ ಶ್ರೀಗಳೇ ನಾಳೆ ನೀವು ಬೆಳಗ್ಗೆ ನೋಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೆಲ್ಲಿ ಕಸ ಬಿದ್ದಿರುತ್ತೆ ಶ್ರೀಗಳ ಮುಂದೆ ನಿಂತು ಅದನ್ನ ಅವರೇ ಕೈ ಹಚ್ಚಿ ಕ್ಲೀನ್ ಮಾಡುವಂತ ಆ ಕಾಯಕ ಯೋಗಿ ಇದಾರೆ ಅವರು. ಅಂದ್ರೆ ಶ್ರೀಗಳೇ ಮಾಡಿಬಿಟ್ರೆ ಉಳಿದವರೆಲ್ಲ ಬಂದ್ಬಿಡ್ತಾರಲ್ಲ ಕ್ಲೀನ್ ಮಾಡಕ್ಕೆ. ಅದೇ ಉದ್ದೇಶ ಕಾರ್ಯದಲ್ಲಿ ಪಾಲ್ಗೊಳ್ಳಿ, ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅನ್ನೋದು. ಜಾತ್ರೆ ಅನ್ನೋದು ಕೇವಲ ಮಠದ ಜಾತ್ರೆ ಅಲ್ಲ, ಕೇವಲ ಒಳಗೊಂಡ ಜಾತ್ರೆ ಇದು. ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಇರುವಂತ ಜಾತ್ರೆ. ಹಾಗಾಗಿ ಇಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಸ್ವಚ್ಛತೆ ಕಾಣಿಸುತ್ತೆ. ಆ ಸ್ವಚ್ಛತೆ ಮೇಂಟೈನ್ ಮಾಡೋದಕ್ಕೆ ಶ್ರೀಗಳು ಬಹಳಷ್ಟು ಒತ್ತು ಕೊಡ್ತಾರೆ. ಹಾಗಾಗಿ ಈ ಜಾತ್ರೆ ಕ್ಲೀನ್ ಜಾತ್ರೆ ಅಂತ ಕರಿಬಹುದು ನಾವು. ಅತ್ಯಂತ ಅಚ್ಚುಕಟ್ಟಾದ ಜಾತ್ರೆ. ನಾವು ಕೂಡ ಹೋಗಿದ್ವಿ, ಊಟದ ವ್ಯವಸ್ಥೆ ಅಲ್ಲಿ ಪ್ರಸಾದ ವ್ಯವಸ್ಥೆ ನೋಡಿದ್ವಿ. ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಎಷ್ಟು ಹೈಜಿನ್ಗಾಗಿ ಆಹಾರಗಳನ್ನು ತಯಾರು ಮಾಡ್ತಾರೆ ಅದನ್ನೆಲ್ಲ ನೋಡಿದ್ದೀರಿ. ಅದರ ಜೊತೆಗೆ ಈ ಬರುವಂಥ ಭಕ್ತಾದಿಗಳು ಕೂಡ ಶ್ರೀಗಳು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ. ಶ್ರೀಗಳು ಏ ಈ ವರ್ಷ ನೋಡಿ ಈ ಜಾತ್ರೆನಲ್ಲಿ ನೀವು ನೋಡ್ತಾ ಇದ್ದೀರಿ ಎಲ್ಲೂ ಕೂಡ ಈ ಸೌಂಡ್ ಮಾಡುವಂಥ ಪಿಪಿಗಳು ಕಾಣಿಸ್ತಾ ಇಲ್ಲ. ಶ್ರೀಗಳು ಕರೆ ಕೊಟ್ಟಿದ್ದಾರೆ ಏನಂತ, ಯಾರೂ ಕೂಡ ಸೌಂಡ್ ಮಾಡುವಂಥ ಪಿಪಿಗಳನ್ನು ಊದಬೇಡಿ ಅಂತ. ಆ ಲೆವೆಲ್ಗೆ ಶ್ರೀಗಳು ಯೋಚನೆ ಮಾಡ್ತಾರೆ. ಆ ರೀತಿಯಾದಂಥ ಒಂದು ಶಬ್ದ ಮಾಲಿನ್ಯನ್ನು ಕೂಡ ಅವರು ಸಹಿಸೋದಿಲ್ಲ. ಜಾತ್ರೆ ಅಂದರೆ ಅದು ಜನರಿಗಾಗಿರಬೇಕು ಮತ್ತು ಜನರ ಶ್ರೇಯೋಭಿವೃದ್ಧಿಗಾಗಿರುವಂಥದ್ದು ಆ ಜಾತ್ರೆ ಅನ್ನೋದನ್ನು ಶ್ರೀಗಳು ಪ್ರೂವ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇಲ್ಲಿರುವಂತಹ ಅಭಿನವ ಶ್ರೀಗಳಿದಾರಲ್ಲ, ಅವರು ಸಾಕಷ್ಟು ಜನರಿಗೆ ಮಾದರಿ. ಓಕೆ, ವಿಜಾಪುರದ ಸ್ವಾಮೀಜಿಗಳ ನಂತರ, ಸಿದ್ದೇಶ್ವರ ಶ್ರೀಗಳ ನಂತರ ನಮಗೆ ಆ ಭಾಗದಲ್ಲಿ ಕಾಣಿಸುವಂತಹ ಮತ್ತೊಬ್ಬ ಶ್ರೀಗಳು ಅಂತಂದ್ರೆ ಗವಿಮಠದ ಅಭಿನವ ಶ್ರೀಗಳು. ಇವರ ಮಾತಾಗಿರಬಹುದು ಅಥವಾ ಇವರ ಪ್ರವಚನಗಳಾಗಿರಬಹುದು ಅಥವಾ ಇವರು ಜಗತ್ತನ್ನ, ಸೊಸೈಟಿನ, ಮಕ್ಕಳನ್ನ ಇನ್ಸ್ಪೈರ್ ಮಾಡುವಂತಹ ರೀತಿ ಆಗಿರಬಹುದು, ತುಂಬಾನೇ ಅಮೇಝಿಂಗ್ ಅಂತ ಅನ್ಸುತ್ತೆ ಪ್ರಕಾಶ್. ಅದರ ಜೊತೆಗೆ ಮತ್ತೊಂದು ವಿಚಾರ ನಾನು ಹೇಳಲೇಬೇಕು, ಈ ಗವಿಮಠದ ಈ ಜಾತ್ರೆ ಇದೆಯಲ್ಲ, ನಮ್ಮ ಕ್ಯಾಮ್ರಾ ಪರ್ಸನ್ನ ಹೇಳ್ತೀನಿ ಪ್ಯಾನ್ ಮಾಡಿ ತೋರ್ಸೋಕೆ, ಇಷ್ಟೊಂದು ಜನ ಬಂದಿದ್ದಾರಲ್ಲ,
ಈ ಎಲ್ಲ ಜನ ಕೇವಲ ರಥೋತ್ಸವಕ್ಕಂತ ಮಾತ್ರ ನಿಂತ್ಕೊಂಡಿಲ್ಲ, ಅಭಿನವ ಶ್ರೀಗಳು ಏನ್ ಮಾತಾಡ್ತಾರೆ ಅನ್ನೋದನ್ನು ಕೂಡ ಕೇಳಕ್ ನಿಂತ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಕೇಳಿಸ್ತಾ ಇರುವಂತ ಸೌಂಡ್ ಆಗಿರಬಹುದು, ನಮ್ಗೆ ಈ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಗುಗ್ಗಳ ಅಂತ ಹೇಳಿ ಕರಿತೀವಿ, ಅದು ಆಗಿರಬಹುದು. ಅಲ್ಲಿ ನಂದಿ ಧ್ವಜಗಳ ಹಲವಾರು ಕಲಾತಂಡಗಳನ್ನು ನಾವು ನೋಡ್ತಾ ಇದ್ದೀವಿ, ಪೂಜಾ ಕುಣಿತ ನೋಡ್ತಾ ಇದ್ದೀವಿ, ವೀರಗಾಸೆ ಕೂಡ ಅಲ್ಲಿದೆ, ರಂಗೋಲಿ ಬಿಡಿಸಿದ್ದಾರೆ. ಇದರ ಸೌಂಡ್ ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಕೇಳಿಸ್ತಿದೆ. ಆದರೆ ಶ್ರೀಗಳು ಮಾತಾಡುವಾಗ ಮಾತ್ರ ಲಕ್ಷ ಲಕ್ಷ ಜನ ಇದ್ರು ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತಲ್ಲ. ಶ್ರೀಗಳನ್ನು ಈ ಜನ ದೇವ್ರಂತ ಅಂದ್ಕೊಂಡು ಬಿಟ್ಟಿದ್ದಾರೆ. ಶ್ರೀಗಳು ಇವತ್ತು ಜಾಸ್ತಿ ಮಾತಾಡೋದಿಲ್ಲ, ಇವತ್ತು ಕೇವಲ ರಥೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ಶ್ರೀಗಳು ತಮ್ಮ ಪ್ರವಚನವನ್ನು ನಾಳೆ ಮಾಡ್ತಾರೆ. ಇವತ್ತು ಪ್ರತಿ ವರ್ಷದಂಥ ಪ್ರತಿಯೊಂದು ಅತಿಥಿಗಳನ್ನು ಕರೆ ಅಂತ ಈ ಹಿಂಭಾಗದಲ್ಲಿ ಒಂದು ಸಭೆ, ಶ್ರೀಗಳು ನಾಳೆ ಮಾತಾಡ್ತಾರೆ. ಶ್ರೀಗಳ ಈ ಮಹಾರಥೋತ್ಸವವನ್ನು ಕಾಣಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಈ ರಥೋತ್ಸವಕ್ಕಾಗಿನೇ ಇಲ್ಲಿ ಜನ ಬಂದಿರುವಂತ ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀವಿ. ನಮ್ ಲೈಫ್ ಸ್ಟಾರ್ಟ್ ಆದಾಗಿನೇ ಇಲ್ಲೆಲ್ಲ ಫುಲ್ ಗ್ಯಾಪ್ ಇತ್ತು, ಆದ್ರೆ ಈಗ ನೋಡ್ತಾ ಇದೀವಿ ನಾವು ಕಂಪ್ಲೀಟ್ ಆಗಿ ಜನ ತುಂಬಿಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಜನ ಬೇರೆ ಬೇರೆ ಕಡೆಗಳಿದ್ರು, ದರ್ಶನಕ್ಕೆ ಹೋದವರಿದ್ರು, ಪ್ರಸಾದಕ್ಕೆ ಹೋದವರಿದ್ರು, ಜಾತ್ರೆಗಾಗಿ ಬಂದಂತ ಏನು ಸರಕು ಸರಂಜಾಮುಗಳಿದಾವೆ ಅದನ್ನ ತಗೊಳ್ಳೋರಿದ್ರು, ಮತ್ತೆ ಎಷ್ಟೋ ಜನ ಈ ಆಟಗಳ ನಡೀತಾ ಇದಾವಲ್ಲ ಅಲ್ಲಿಯೂ ಕೂಡ ಇದ್ರು, ಈಗ ಎಕ್ಸಿಬಿಷನ್ ಅಲ್ಲಿ ಕೂಡ ಇದ್ರು. ಈಗ ಐದುವರೆಗೆ ರಥೋತ್ಸವ, ಐದುವರೆಗೆ ರಥೋತ್ಸವ ಅಂತಂದ್ರೆ ಯಾವ ಭಾಗದಲ್ಲಿ ಇರ್ತಾರಲ್ಲ ಜನ ಅವರೆಲ್ಲರೂ ಕೂಡ ಈ ಮೈದಾನಕ್ಕೆ ಬರ್ತಾರೆ. ಇನ್ನು ಕೆಲವರು ನೀವು ಆ ಮಠದಲ್ಲಿ ನೋಡ್ಬೋದು ಸಭಾ, ಆ ಮಠದ ಬೆಟ್ಟ ಏನಿದೆ ಆ ಬೆಟ್ಟದ ಮೇಲೇನೆ ಒಂದು 20,000 ಜನ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ಈ ವಿಹಂಗಮ ನೋಟವನ್ನು ನೋಡೋದಕ್ಕೆ, ಇದನ್ನು ಕಣ್ಮಣವನ್ನು ತಣಿಸ್ಕೊಳ್ಳೋದಕ್ಕೆ ಜನ ಕಾತರರಾಗಿದ್ದಾರೆ. ಆದ್ರೆ ಈ ರಥೋತ್ಸವಕ್ಕೆ ಅಷ್ಟೊಂದು ಮಹತ್ವ, ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂಥ ರಥೋತ್ಸವ, ಕೇವಲ ಇದು ಜಾತ್ರೆಯನ್ನಾಗಿ ಮಾಡ್ತಾ ಇಲ್ಲ ಶ್ರೀಗಳು. ಏನು ಈ ಜಾತ್ರೆಯಿಂದ ಮನುಕುಲದ ಉದ್ಧಾರ ಆಗಬೇಕು, ಈ ಜಾತ್ರೆ ಸಮಾಜ ಮುಖಿ ಆಗಬೇಕು, ಜನರಿಗೆ ಒಳ್ಳೆಯದಾಗಬೇಕು ಅಂತ ಒಂದು ಯೋಜನೆಗಳನ್ನು ಅಭಿನವ ಶ್ರೀಗಳು ಈ ಜಾತ್ರೆಯಲ್ಲಿ ತಂದ್ಕೊಂಡು ಬಂದರು. ಯಾವಾಗ 2002 ಇವರು ಪೀಠಾಧಿಪತಿ ಆದ ನಂತರ ಇವರು ಯೋಚನಾ ಲಹರಿ ಬದಲಾಗತ್ತೆ. ಯೋಚನಾ ಲಹರಿಯಲ್ಲಿ ಈಗಾಗಲೇ ಈ ಜಾತ್ರೆಗೆ ಅನುಗುಣವಾಗಿ ಜನರಿಗೆ ಅವರು ದೀಕ್ಷೆಯನ್ನು ಕೊಡ್ತಾರೆ. ನೀವು ಇದು ಬರಗಾಲ ನಾಡು, ಇಲ್ಲಿ ಮರಗಳನ್ನು ನೆಡಬೇಕು, ಅದಕ್ಕೆ ಏನು ಮಾಡೋದು ಜಾತ್ರೆ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡೋದು ಲಕ್ಷ ರಕ್ಷೋತ್ಸವ, ಅಂದರೆ ಎಲ್ಲರೂ 100,000 ಮರಗಳನ್ನು ನೆಡೋದು, ರಕ್ತದಾನವನ್ನು ಮಾಡೋದು, ಇಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿದಂಥವರು ರಕ್ತದಾನ ಮಾಡಿ ಆ ಮೂಲಕ ನಾವು ಜನರ ಭವಿಷ್ಯ ಜನರ ಜೀವನವನ್ನು ಉಳಿಸ್ಬೋದು ಅನ್ನುವಂಥದ್ದು. ಅಂಗಾಂಗ ದಾನ ಮಾಡೋದು, ಅದರಲ್ಲಿ ಕಣ್ಣಿರ್ಬೋದು, ಲೀವರ್ಗಳಿರ್ಬೋದು, ಅಂಗಾಂಗ ದಾನ ಮಾಡೋದು ಈ ಜಾತ್ರೆಯಲ್ಲಿ ಅವ್ರನ್ನ ಸಂಕಲ್ಪ ಮಾಡ್ತಾರೆ. ಹಾಗಾಗಿ ಇದು ಕೇವಲ ಬೆಂಡು ಬೆತ್ತಾಸಕೊಂಡು ಮತ್ತೆ ಮಠಕ್ಕೆ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಬರುವಂಥ ಜಾತ್ರೆ ಮಾತ್ರ ಅಲ್ಲ, ಇದು ಸಮಾಜವನ್ನು ಒಳಗೊಂಡ ಜಾತ್ರೆ, ಸಮಾಜಮುಖಿ ಜಾತ್ರೆ. ನೋಡಿ ಸಭಾ, ಈ ಮಠ ವಿರಕ್ತ ಮಠ, ಬಾಲ್ಯ ವಿವಾಹವನ್ನು ಅದ್ರ ವಿರುದ್ಧ ಜಾಗೃತಿ ಮೂಡಿಸೋದು, ಬಾಲ್ಯ ವಿವಾಹ ಮಾಡಬಾರ್ದು, ಬಾಲ್ಯ ವಿವಾಹ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನೂ ಕೂಡ ಸಂಕಲ್ಪ ಮಾಡ್ತಾರೆ. ಈ ಅಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ಹೆಚ್ಚು ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು, ಅದನ್ನು ತೊಡೆದು ಹಾಕಬೇಕು ಅಂತ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಮತ್ತೊಂದು ಪ್ರಕಾಶ್, ನಾನು ನಮ್ಮ ಪ್ರತಿನಿಧಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ, ನಮ್ಮ ಕೊಪ್ಪಳ ಲೋಕಲ್ ರಿಪೋರ್ಟರ್. ಸೊ ಅವ್ರು ಹೇಳ್ತಾ ಇದ್ರು ಹಿಂಗೆ ಯಾಕೆ ಕಸ ಅದು ಇದು ಎಲ್ಲ ಹಿಂಗೆ ಬೀಳುತ್ತೆ, ಕ್ಲೀನಾಗಿ ಯಾಕೆ ಇಟ್ಕೊಳ್ಳಲ್ಲ ಅಂತ. ಮೇಡಮ್, ಇವಾಗ 90% ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಬಿಕಾಸ್ ಆಫ್ ಶ್ರೀಗಳು. ಶ್ರೀಗಳು ಬಂದ ನಂತರ ಸಾಕಷ್ಟು ಡೆವಲಪ್ ಮಾಡಿಸಿದ್ದಾರೆ. ಇಲ್ಲಿನ ರೋಡ್ ನೋಡ್ತಾ ಇದ್ದೀರಾ, ಇಲ್ಲಿನ ಬಸ್ ಸ್ಟ್ಯಾಂಡ್ ನೋಡ್ತಿದ್ದೀರಾ. ಸ್ಪೆಷಲಿ ಕೊಪ್ಪಳದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಆ ಎಲ್ಲ ಸಮಸ್ಯೆಗಳನ್ನು ನೀಗಿಸುವಂತಹ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಶ್ರೀಗಳು, ಅಭಿನವ ಶ್ರೀಗಳು. ಅದರ ಜೊತೆಗೆ ಸೊ ಇಲ್ಲಿ ಕೇವಲ ಧರ್ಮ ಭಕ್ತಿ ಅದರ ಪರಾಕಾಷ್ಠೆ ಅಷ್ಟೇ ನೋಡೋದಿಲ್ಲ ಪ್ರಕಾಶ್. ನಾವು ಸೈನ್ಸ್ ಆಗಿರಬಹುದು, ಟೆಕ್ನಾಲಜಿ ಆಗಿರಬಹುದು, ದೇಶ ಸೇವೆಯೇ ಈಶ ಸೇವೆ ಅಂತ ಏನು ಗಾದೆ ಮಾತಿದೆ, ಅದನ್ನು ಸರಿ ಮಾಡುವಂತಹ, ಅದನ್ನು ಪ್ರೂವ್ ಮಾಡಿ ತೋರಿಸುವಂತಹ ಪ್ರವಚನ ಶ್ರೀಗಳಿಂದ ಆಗುತ್ತೆ. ಆ್ಯಕ್ಚುಲಿ ಧರ್ಮಗುರುಗಳಿಂದ ಇಂಥ ಪ್ರವಚನ ಆದಾಗ ಮಾತ್ರ ಸಾಕಷ್ಟು ಯೂತ್ಸ್ ಇನ್ಸ್ಪೈರ್ ಆಗ್ತಾರೆ ಅಂತ ಅನಿಸುತ್ತೆ. ನೀವು ಹೇಳೋದು ಸತ್ಯ, ಅವರು ಮಾತಾಡೋದಕ್ಕೆ ನಿಂತರೆ ಜನ ಕೇಳೋದಕ್ಕೆ ನಿಲ್ತಾರೆ.
ಅವ್ರ ಮಾತು ಮುಗೀತು ಅಂದ್ರೆ ಜನ ಬೇಜಾರು ಮಾಡ್ಕೊಳ್ತಾರೆ. ಅಂತ ಒಬ್ಬ ಅದ್ಭುತ ಮಾತುಗಾರರವರು, ಅದ್ಭುತ ಪ್ರವಚನಕಾರರು. ಆದರೆ ಕೇವಲ ಇವರು ಮಾತಾಡೋದಿಲ್ಲ, ಮಾಡಿ ತೋರಿಸ್ತಾರೆ. ಇಲ್ಲಿ ಸುಮಾರು 3,500 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಿದ್ದಾರೆ, ಅವರಿಗೆ ಊಟ ವಸತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಹಾಸ್ಟೆಲ್ಗಳನ್ನು ಕಟ್ಟಿದ್ದಾರೆ, ಆಯುರ್ವೇದ ಕಾಲೇಜುಗಳು ತಂದಿದ್ದಾರೆ. ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡೋದಕ್ಕೆ ಅಭಿನವ ಶ್ರೀಗಳು ಮುಂದಾಗಿದ್ದಾರೆ. ಅದರ ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥ ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿಯೇ ಶ್ರೀಗಳು ಕೇವಲ ಧಾರ್ಮಿಕ ಮಾತ್ರ ಸೀಮಿತವಾಗಿಲ್ಲ, ಅವರು ಈ ಭಕ್ತರಿಗೆ ಏನು ಸಮಸ್ಯೆಗಳದಲ್ಲ ಅದಕ್ಕೆ ಸ್ಪಂದಿಸ್ತಾರೆ. ಹಾಗಾಗಿ ಭಕ್ತರಿಗೆ ತುಂಬ ಹತ್ತಿರ ಆಗಿದ್ದಾರೆ. ಇವರು 2002 ಪೀಠಾಧಿಪತಿ ಆದ ನಂತರ ಈ ಗವಿಮಠ ಅದ್ಭುತವಾದಂಥ ಅಭಿವೃದ್ಧಿಯನ್ನು ಕಂಡಿದೆ. ನೀವು ಈಗ ನೋಡಿ, ಈಗ ಮತ್ತೆ ಜನ ಜಾಸ್ತಿ ಆಯ್ತು. ನೀವು ದೃಶ್ಯದಲ್ಲಿ ನೋಡಬಹುದು, ಸುಮಾರು ಡೆಫಿನೆಟ್ಲಿ 4-5 ಲಕ್ಷ ಅಂತ ಹೇಳಿ ನಾವು ಮಾತಾಡ್ಸೋ ಟೈಮ್ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರು. ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಸ್ವೀಕರಿಸುವಂತಹ ಭಕ್ತರಿಗಿಂತ ಜಾಸ್ತಿ ಭಕ್ತರು ನಾನು ಪ್ರಕಾಶ್ ನಿಂತ್ಕೊಂಡಿರುವಂತಹ ಜಾಗದ ಅಕ್ಕಪಕ್ಕ ಇದ್ದಾರೆ. ಸಾಕಷ್ಟು ಭಾಗದಿಂದ ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಜನ ಬಂದಿದ್ದಾರೆ. ಚಾಮರಾಜನಗರ ಎಲ್ರಿ, ಚಾಮರಾಜನಗರಿಂದ ಕೊಪ್ಪಳಕ್ಕೆ ಬಂದಿದ್ದಾರೆ. ಹಾ ಹೌದು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳ್ನಾಡು, ಬೇರೆ ಬೇರೆ ಭಾಗದಿಂದ ಸಾವಿರಾರಲ್ಲ ಲಕ್ಷಾಂತರ ಜನ ಬಂದಿದ್ದಾರೆ. ಸೊ ಪ್ರತಿ ವರ್ಷ ಇಷ್ಟೊಂದು ಲಕ್ಷ ಜನ ಪ್ರತಿ ವರ್ಷನೂ ಈ ಜನಸಂಖ್ಯೆ, ಈ ಸೇರುವಂತಹ ಭಕ್ತರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆಯಲ್ಲ ಪ್ರಕಾಶ್, ಏನಿದು ಅದ್ಭುತ ಅಂತ ಅಂದು. ನಾನು ಈಗಾಗಲೇ ಹೇಳಿದ್ದೆ ಅದಕ್ಕೆ, ಅದು ಅದಕ್ಕೆ ಕಾರಣ ಏನಂದ್ರೆ ಇದು ಕೇವಲ ಜಾತ್ರೆ ಆಗಿ ಉಳಿಲಿಲ್ಲ, ಸಮಾಜಮುಖಿ ಆಗಿರೋದಕ್ಕೇನೆ ಈ ಜಾತ್ರೆಗೆ ಇಷ್ಟೊಂದು ಲಕ್ಷಾಂತರ ಜನ ಬರೋದು. ನೀವು ವಿಚಾರ ಮಾಡ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ಸುತ್ತಮುತ್ತಲ ಏನು ಜಿಲ್ಲೆ ತಾಲೂಕುಗಳಿದಾವಲ್ಲ, ಇಲ್ಲಿಂದ ಜನ ನಡ್ಕೊಂಡು ಬರ್ತಾರೆ. ರಾತ್ರಿ 2 ಗಂಟೆಗೆ ಬಿಡ್ತಾರೆ, ನಡ್ಕೊಂಡು ಇಲ್ಲಿಗೆ ಜಾತ್ರೆಗೆ ಬರ್ತಾರೆ. ಕೇವಲ ಅವ್ರು ಬರ್ತಾರೆ, ಅವ್ರನ್ನ ಏನ್ ಮಾಡೋದು ಅಂತ ಶ್ರೀಗಳು ಸುಮ್ಮನೆ ಕೂತ್ಕೊಳ್ಳಲ್ಲ. ಓಕೆ ಓಕೆ ಪ್ರಕಾಶ್, ಇನ್ನೇನು ಕೆಲವೇ ಕ್ಷಣ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನ್ಯೂಸ್ ಫಸ್ಟ್ ನ ವೀಕ್ಷಕರು ಈ ಗವಿಮಠದ ಬೃಹತ್ ಮೈದಾನದಿಂದ ರಥೋತ್ಸವ ಮಾಡ್ಕೊಳ್ಳೇಬೇಕು. 18 ಜಿಲ್ಲೆಗಳಿಂದ ಇಲ್ಲಿ ಬೇರೆ ಬೇರೆ ಪೊಲೀಸ್ ನನ್ನ ಕರೆಸಿಕೊಳ್ಳಲಾಗಿದೆ, ಬಿಗಿ ಭದ್ರತೆ ಕೂಡ ಇದೆ. ಸೊ ಆ ರಥ ಸಾಗುವಂತಹ ಮಾರ್ಗವನ್ನ ಏನ್ ಗಮನಿಸ್ತಾ ಇದ್ದೀರಾ, ಅದರ ಇಕ್ಕೆಲಗಳಲ್ಲಿ, ಆ ರಸ್ತೆಯ ಇಕ್ಕೆಲಗಳಲ್ಲಿ 100 ಪೊಲೀಸರನ್ನು ಕೂಡ ನಿಯೋಜನೆಗೊಳಿಸಲಾಗಿದೆ. ಓವರ್ ಟು ಯು ವಿಜಯ್. ಓಕೆ, ಅಂದ್ರೆ ನೋಡ್ತಾ ಇದೀವಿ ಈಗ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ ಅನ್ನುವಂಥದ್ದನ್ನ. ಸೊ ಇದೇ ರೀತಿ ಗವಿಸಿದ್ದೇಶ್ವರ ಜಾತ್ರೆಯ ಸಂಭ್ರಮದ ಕ್ಷಣಗಳನ್ನು ನೇರವಾಗಿ ಅಲ್ಲಿಂದಲೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯ ಸಡಗರ, ದಕ್ಷಿಣದ ಕುಂಭಮೇಳಕ್ಕೆ ಹರಿದು ಬಂದ ಲಕ್ಷಾಂತರ ಭಕ್ತ ಸಾಗರ, ಮಹಾರಥೋತ್ಸವ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರ. ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಸಡಗರ ಮನೆ ಮಾಡಿದೆ ಶ್ರೀ ಗವಿಸಿದ್ದೇಶ್ವರರ ಮಹಾರಥೋತ್ಸವಕ್ಕೆ. ಕ್ಷಣಗಣನೆ ಅರ್ಭಾಗೆ, ಅಜ್ಜನ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಪಾರ ಭಕ್ತ ಸಾಗರ, 3 ದಿನಗಳ ಕಾಲ ನಡೆಯುವಂಥ ಜಾತ್ರೆ ಇದೆ. ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳ ಪೈಕಿ ಕೊಪ್ಪಳದ ಈ ಗವಿಸಿದ್ದೇಶ್ವರ ಜಾತ್ರೆಯೂ ಕೂಡ ಒಂದು ಅಂತ ಹೇಳಿ ಗುರುತಿಸಿಕೊಂಡಿದೆ. ಲಕ್ಷಾಂತರ ಮಂದಿ ಈ ಜಾತ್ರೆಯಲ್ಲಿ ಸೇರ್ತಾರೆ. 3 ದಿನ ನಡೆಯುವಂಥ ಜಾತ್ರೆ, ಮೊದಲ ದಿನವೇ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರೋದಕ್ಕೆ ಆರಂಭಿಸ್ತಾರೆ. ನೋಡ್ತಾ ಇರಬಹುದು ನೀವು ಅದರ ದೃಶ್ಯಗಳನ್ನು, ಹೇಗೆ ಸೇರಿದೆ ಅಲ್ಲಿ ಭಕ್ತ ಸಾಗರ ಅನ್ನೋದನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ಇದನ್ನು ಸಂಪೂರ್ಣವಾಗಿ ನಾನ್ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ಅಜ್ಜನ ಜಾತ್ರೆಯ ವೈಭವ ಹೇಗಿದೆ ಅನ್ನುವಂಥದ್ದು ಪ್ರತಿ ಬಾರಿಯೂ ಇಷ್ಟೇ ವೈಭವದಿಂದ, ಇಷ್ಟೇ ಸಡಗರದಿಂದ ನಡೆಯುವಂಥದ್ದು ಗವಿಸಿದ್ದೇಶ್ವರ ಜಾತ್ರೆ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಇಂಥ ದೊಡ್ಡ ದೊಡ್ಡ ಜಾತ್ರೆಗಳು ನಡೀತವೆ. ಆ ಪೈಕಿ ಪ್ರಸಿದ್ಧವಾಗಿರುವಂಥದ್ದು, ಅಷ್ಟೇ ಅತಿದೊಡ್ಡ ಜಾತ್ರೆ ಅಂತ ಗುರುತಿಸಿಕೊಂಡಿರುವಂಥದ್ದು, ಲಕ್ಷಾಂತರ ಸಂಖ್ಯೆಯಲ್ಲಿ ಸುಮಾರು 4-8 ಲಕ್ಷ ಆಸುಪಾಸಿನಲ್ಲಿ ಪ್ರತಿ ವರ್ಷ ಈ ಜಾತ್ರೆಗೆ ಅಂತ ಹೇಳಿ ಭಕ್ತರು ಇಲ್ಲಿ ಬಂದು ಸೇರ್ತಾರೆ.
ಒಂದು ಧಾರ್ಮಿಕ ಪರಂಪರೆಯಲ್ಲಿ ಈ ರೀತಿಯಾದಂತಹ ಜಾತ್ರೆಗಳಿಗೆ ಅದರದ್ದೇ ಆದಂತಹ ವಿಶೇಷತೆಗಳು ಮತ್ತೆ ಮಹತ್ವ ಕೂಡ ಇದೆ. ಆ ಎಲ್ಲ ವಿಚಾರವಾಗಿ ಕೇವಲ ಇದೊಂದು ಧಾರ್ಮಿಕ ಆಚರಣೆ ಅಂತ ಮಾತ್ರ ಅಲ್ಲದೆ ಒಂದು ರೀತಿ ಜ್ಞಾನಾರ್ಜನೆ ಮತ್ತೆ ಸಾಮಾಜಿಕವಾಗಿ ಎಲ್ಲರನ್ನು ಒಂದು ಮಾಡುವಂತಹ ಉದ್ದೇಶ, ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಆಚರಣೆಯಾಗುವಂತಹ ಜಾತ್ರೆ ಗವಿಸಿದ್ದೇಶ್ವರ ಜಾತ್ರೆ. ಪ್ರತಿ ವರ್ಷ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಜಾತ್ರೆಗೆ ಅಂತ ಹೇಳಿ ಹೋಳಿಗೆಗಳನ್ನ ತಯಾರು ಮಾಡ್ತಾರೆ ಅಕ್ಕಪಕ್ಕದ ಹಳ್ಳಿಯ ಜನ. ಸುಮಾರು 50 ಹೆಚ್ಚು ಹಳ್ಳಿಗಳಿಂದ ಶೇಂಗಾ ಹೋಳಿಗೆಗಳನ್ನ ತಯಾರಿಸಿ ಮಹಾದಾಸೋಹಕ್ಕೆ ಅದು ಅಣಿ ಮಾಡಿ ಸಿದ್ಧವಾಗಿಸ್ತಾರೆ. ದಿನಗಳ ಮುಂಚಿತವಾಗಿ ಅದಾದ್ಮೇಲೆ ಅದನ್ನ ಮಠಕ್ಕೆ ನೀಡ್ತಾರೆ. ನಂತರ ಎಲ್ಲರೂ ಒಟ್ಟಾಗಿ ಸೇರಿ ಈ ತೇರನ್ನ ಎಳೆಯೋದ್ರ ಮೂಲಕ ಅದ್ಧೂರಿಯಾಗಿ ಈ ಗವಿಸಿದ್ದೇಶ್ವರ ಜಾತ್ರೆಯನ್ನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಜಾತ್ರೆಗಳ ಉದ್ದೇಶ ನಾನೀಗಾಗಲೇ ಹೇಳಿದಾಗೆ ಎಲ್ಲರನ್ನು ಒಟ್ಟುಗೂಡಿಸುವಂಥದ್ದು ಅಂತ. ಮತ್ತೆ ಧಾರ್ಮಿಕ ಪುನರುತ್ಥಾನಕ್ಕೆ ತಮ್ಮನ್ನ ತಾವು ಸಮರ್ಪಣೆ ಮಾಡಿಕೊಂಡಂಥವ್ರು ಇರ್ತಾರಲ್ಲ ಪುಣ್ಯ ಪುರುಷರು, ಅಂಥವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ, ಅಂಥವರಿಗೆ ನಮಿಸೋದಕ್ಕೆ, ಸಮಾಜದಲ್ಲಿ ಅಂಥವರ ಧನಾತ್ಮಕ ಸ್ಫೂರ್ತಿ ಎಲ್ಲೆಡೆ ಕೂಡ ಹರಡಲಿ ಅನ್ನೋದು ಇಂತಹ ಜಾತ್ರೆಗಳ ಉದ್ದೇಶ. ಆ ಪೈಕಿ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲೇ ಅದು ಪ್ರಖ್ಯಾತಿ ಪಡೆದಿರುವಂಥದ್ದು. ಕೇವಲ ರಾಜ್ಯದಿಂದ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಈ ಜಾತ್ರೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತೆ. ಇವತ್ತಿನ ರಥೋತ್ಸವಕ್ಕೆ ಕ್ಷಣಗಳನ್ನೇ ಆರಂಭ ಆಗಿದೆ. 3 ವೈಭವದಿಂದ ನಡೆಯುವಂತಹ ಜಾತ್ರೆ, ಪ್ರತಿನಿತ್ಯವೂ ಕೂಡ ವಿಧ ವಿಧವಾದಂಥ ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ. ಬಹಳಷ್ಟು ವಿಶೇಷತೆಗಳನ್ನು ಈ ಜಾತ್ರೆ ಹೊಂದಿದೆ. ಪ್ರಾರಂಭದಲ್ಲಿ ಹಿರಿಯ ಸಾಧಕರಿಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆಯ ಭಾಗ್ಯ. ಪ್ರತಿ ವರ್ಷವೂ ಕೂಡ ಮಹಾರಥೋತ್ಸವದ ಚಾಲನೆಯನ್ನು ವಿಶೇಷವಾಗಿರುವಂತಹ ಹಿರಿಯ ಸಾಧಕರನ್ನು ಗುರುತಿಸಿ ಅಂಥವ್ರಿಗೆ ಅವಕಾಶ ಕೊಟ್ಟು ಈ ಮಹಾರಥೋತ್ಸವಕ್ಕೆ ಚಾಲನೆ ಕೊಡಿಸ್ತಾರೆ. ಪ್ರತಿ ವರ್ಷವೂ ಕೂಡ ಅದು ಹಾಗೆ ನಡೆದುಕೊಂಡು ಬರ್ತಾ ಇರೋದು ಒಂದು ರೀತಿ ಸಂಪ್ರದಾಯ ಅನ್ನೋ ಹಾಗಾಗಿದೆ, ಒಂದು ಮಾದರಿ ಸಂಪ್ರದಾಯ ಅನಿಸುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಈ ಹಿಂದಿನ ಸಂದರ್ಭಗಳಲ್ಲಿ ನೀವು ಗಮನಿಸಿದ್ರೆ ಅಣ್ಣಾ ಹಜಾರೆ ಇರಬಹುದು, ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು, ಸಾಲುಮರದ ತಿಮ್ಮಕ್ಕ, ಶ್ರೀ ವೀರೇಂದ್ರ ಹೆಗಡೆಯವರು, ಭಾರತ ರತ್ನ ಶ್ರೀ ಸಿ ಎನ್ ರಾವ್ ಅವರು, ಹೀಗೆ ಸಾಕಷ್ಟು ಗಣ್ಯಾತಿಗಣ್ಯ ವ್ಯಕ್ತಿಗಳಿಂದ ಈ ಜಾತ್ರೆಗೆ ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ದೇಶದಲ್ಲೇ ಹೆಸರುವಾಸಿಯಾಗಿರುವಂಥ ದಕ್ಷಿಣ ಭಾರತದ ಕೆಲವು ಜಾತ್ರೆಗಳ ಪೈಕಿ, ಮಹಾರಥೋತ್ಸವಗಳ ಪೈಕಿ ಈ ಗವಿಸಿದ್ದೇಶ್ವರನ ಜಾತ್ರೆಯೂ ಕೂಡ ಹೌದು. ಮಹಾದಾಸೋಹಕ್ಕೆ ಈ ಮಹಾರಥೋತ್ಸವ ಸಾಕ್ಷಿಯಾಗುತ್ತೆ. 8 ಅಥವಾ ಅದಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದಿರುತ್ತೆ ಅಂದರೆ ಅದಕ್ಕಾಗಿ ಪೂರ್ವಭಾವಿ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯ ಸಡಗರ, ದಕ್ಷಿಣದ ಕುಂಭಮೇಳಕ್ಕೆ ಹರಿದು ಬಂದ ಲಕ್ಷಾಂತರ ಭಕ್ತ ಸಾಗರ, ಮಹಾರಥೋತ್ಸವ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರ. ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಸಡಗರ ಮನೆ ಮಾಡಿದೆ ಶ್ರೀ ಗವಿಸಿದ್ದೇಶ್ವರರ ಮಹಾರಥೋತ್ಸವಕ್ಕೆ. ಕ್ಷಣಗಣನೆ ಆರಂಭ ಆಗಿದೆ. ಅಜ್ಜನ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಪಾರ ಭಕ್ತ ಸಾಗರ. 3 ಕಾಲ ನಡೆಯುವಂತಹ ಜಾತ್ರೆ. ವೆಲ್ಕಮ್ ಬ್ಯಾಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವ ಆರಂಭ ಆಗೋದಕ್ಕಿದೆ. ಈಗಾಗಲೇ ಯಾವ ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಹೇಗೆ ಭಕ್ತರ ಸಾಗರವೇ ಹರಿದು ಬಂದಿದೆ ಅನ್ನೋದನ್ನ ನೇರ ದೃಶ್ಯಗಳಲ್ಲಿ ನೀವು ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಜೊತೆಗೆ ನಮ್ಮ ಪ್ರತಿನಿಧಿಗಳು ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿಂದ ಎಷ್ಟು ಅದ್ಭುತವಾಗಿ ಕಾಣ ಸಿಗ್ತಾ ಇದೆ ಆ ಎಲ್ಲ ದೃಶ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಎತ್ತ ಕಣ್ಣು ಹಾಯಿಸಿದ್ರೂ ಕೂಡ ಜನವೋ ಜನ. ಪ್ರತಿ ವರ್ಷ ಕೂಡ ಗವಿಸಿದ್ದೇಶ್ವರ ಜಾತ್ರೆ ಅಂದಾಗ ಅದನ್ನು ಕಣ್ಣು ತುಂಬಿಕೊಳ್ಳೋದೇ ಒಂದು ಆನಂದ. ಕೊಪ್ಪಳದ ಗವಿಮಠದ ವತಿಯಿಂದ ನಡೆಯುವಂಥ ಈ ಗವಿಸಿದ್ದೇಶ್ವರ ಜಾತ್ರೆ ಇದೆಯಲ್ಲ ನೋಡಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲೆಲ್ಲಿಂದಲೋ ಬಂದಿರುವಂಥ ಭಕ್ತರು. ಆಗಲೇ ಒಬ್ರು ಮಾತಾಡಿಸ್ತಾ ಇದ್ರು, ಚಾಮರಾಜನಗರದಿಂದ ಈ ಜಾತ್ರೆಗಾಗಿ ಕೊಪ್ಪಳಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ತಾ ಇದ್ರು. ರಾಜ್ಯದಿಂದ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯದಿಂದ ಕೂಡ ಈ ಗವಿ ಜಾತ್ರೆ, ಸಿದ್ದೇಶ್ವರನ ಜಾತ್ರೆ ಅಂತ ಹೇಳಿದ್ರೆ ಭಕ್ತಾದಿಗಳು ಬರ್ತಾರೆ. ಹಾಗಾಗಿನೇ 8 ಈ ಬಾರಿ ಅಲ್ಲಿ ಭಕ್ತರು ಸೇರ್ತಾರೆ ಅನ್ನೋ ನಿರೀಕ್ಷೆ ಇದೆ. ಅಷ್ಟೇ ಶೇಂಗಾ ಹೋಳಿಗೆಗಳನ್ನು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಾಗ ಅಲ್ಲಿ ವ್ಯವಸ್ಥೆಗಳು ಹೇಗಾಗಬೇಕು, ಎಷ್ಟು ಅಚ್ಚುಕಟ್ಟಾಗಿ ಇದೆ ನೋಡಿ. ಬಹಳ ಅಚ್ಚುಕಟ್ಟಾಗಿ ಜಾತ್ರೆಯನ್ನು ನಡೆಸಿಕೊಡಲಾಗುತ್ತೆ. ಒಂದು ವ್ಯವಸ್ಥೆಯಲ್ಲೂ ಕೂಡ ನೀವು ಲೋಪದೋಷ ಕುಂದುಕೊರತೆ ಯಾವುದು ನೋಡೋದಕ್ಕೆ ಸಿಗೋದಿಲ್ಲ. ಅದ್ಭುತವಾಗಿ ಅಲಂಕಾರಗೊಂಡು ನಿಂತಿರುವಂತಹ ಆ ರಥವನ್ನು ನೀವು ಗಮನಿಸ್ತಾ ಇದ್ದೀರಾ.
ಇದನ್ನ ಎಲ್ಲರೂ ಒಟ್ಟಾಗಿ ಬೃಹತ್ ರಥವನ್ನ ಎಳೆಯೋದರ ಮೂಲಕ ಇವತ್ತಿನ ಮಹಾರಥೋತ್ಸವವನ್ನ ನಡೆಸಿಕೊಡ್ತಾರೆ. ಜಾತ್ರೆಗಳು ಅಂತ ಹೇಳಿದ್ರೇನೆ ಒಂದು ಸಂಭ್ರಮ, ಒಂದು ಸಡಗರ. ಅದು ಇಷ್ಟು ಬೃಹತ್ತಾದ ಜಾತ್ರೆ ಅಂತ ಹೇಳಿದಾಗ, ಮತ್ತೆ ಕೇವಲ ಇದು ಒಂದು ಜಾತ್ರೆ ಅಂತ ಹೇಳಿ ಸೀಮಿತವಾಗಿ ಅಲ್ಲಿ ಒಂದು ಸಂತೆ ರೀತಿ ಜಾತ್ರೆಗೆ ಬಂದು ಹೋದ್ವಾ, ದೇವ್ರಿಗೆ ಕೈ ಮುಗಿದ್ವಾ, ಅಷ್ಟಕ್ಕೆ ಸೀಮಿತ ಆಗಿರುವಂತಹ ಜಾತ್ರೆ ಅಲ್ಲ. ಇದು ಬಹಳ ವಿಶೇಷತೆಯನ್ನ, ಒಂದು ಸಾಂಸ್ಕೃತಿಕ ಪಾರಂಪರಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಜಾತ್ರೆ. ಮನೆ ಮನೆಗಳಿಂದ ಈ ಜಾತ್ರೆಯ ದಾಸೋಹಕ್ಕೆ ಅಂತ ಹೇಳಿ ಒಂದು ಎರಡು ವಾರ ಮುಂಚೆಯಿಂದಾನೆ ಜನ ದಾಸೋಹಕ್ಕೆ ಏನೇನೆಲ್ಲ ಬೇಕಲ್ಲ ಅದೆಲ್ಲವನ್ನು ಸಿದ್ಧಪಡಿಸಿ ತಂದು ಮಠಕ್ಕೆ ಕೊಡ್ತಾರೆ. ನೋಡಿ ಈ ದೃಶ್ಯಗಳಲ್ಲೆಲ್ಲ ಜಾತ್ರೆಯ ಮಹಾರಥೋತ್ಸವ ಕಣ್ ತುಂಬಿಕೊಳ್ಬೇಕು ಅಂತೇಳಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಎತ್ತರದ ಸ್ಥಳಗಳಲ್ಲಿ ನಿಂತರೆ ಸ್ವಲ್ಪ ಅಚ್ಚುಕಟ್ಟಾಗಿ ಅದನ್ನು ವೀಕ್ಷಣೆ ಮಾಡ್ಬೋದು ಅಥವಾ ಸರಾಗವಾಗಿ ಕಾಣುತ್ತೆ ಅಂತ. ಯಾಕಂದ್ರೆ ಅಲ್ಲಿ ಕೆಳಗಡೆ ನೆಲನೇ ಕಾಣೋದಿಲ್ಲ, ಅಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಆ ಮಧ್ಯಭಾಗದಲ್ಲಿ ಮಹಾರಥವನ್ನು ನೆನೆಸಿದ್ದಾರೆ, ಸುತ್ತಲೂ ಕೂಡ ಕಿಕ್ಕಿರಿದು ಭಕ್ತರು ಸೇರಿದ್ದಾರೆ. ಅಚ್ಚುಕಟ್ಟಾಗಿ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾರೆ ಇಡೀ ಜಾತ್ರೆನ. ಅದಕ್ಕೆ ಜನರ ಸಹಕಾರವೂ ಕೂಡ ಹಾಗೆ ಇದೆ. ಗವಿಮಠದ ಅಭಿನವ ಶ್ರೀಗಳು ಹೇಗೆ ಹೇಳ್ತಾರೆ, ಯಾವ ರೀತಿ ನಡೆಸ್ಕೊಳ್ಬೇಕು ನಾವು ಜಾತ್ರೆಯನ್ನ ಅನ್ನೋ ಮಾತುಗಳನ್ನ ಹೇಳಿರ್ತಾರೋ, ಇಡೀ ಜನ ಅದಕ್ಕೆ ಕಿವಿಗೊಟ್ಟು ಭಕ್ತರೆಲ್ಲರೂ ಕೂಡ ಅದೇ ರೀತಿಯಾಗಿ ಬಹಳ ಭಕ್ತಿ ಭಾವದಿಂದ ಈ ಜಾತ್ರೆಯನ್ನ ನಡೆಸ್ಕೊಡ್ತಾರೆ. ಅಲ್ಲಿಂದ ನನ್ನ ಸಹೋದ್ಯೋಗಿಗಳು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಅಲ್ಲಿನ ವ್ಯವಸ್ಥೆಗಳು ಹೇಗಾಗಿದೆ ಅಂತ. 8-10 ಲಕ್ಷ ಜನ ಸೇರ್ತಾರೆ ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ ಅಲ್ಲಿನ ಶುಚಿತ್ವದಿಂದ ಹಿಡಿದು ವ್ಯವಸ್ಥೆಗಳವರೆಗೆ ಜಾತ್ರೆಗೆ ತೊಂದರೆ ಆಗದಾಗೆ ಅದ್ಭುತವಾದಂಥ ವ್ಯವಸ್ಥೆಗಳನ್ನು ಮಾಡಿರೋದು. ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಇಲ್ಲ ಇಲ್ಲಿ ಕಾಣಿಸಲ್ಲ. ಓಕೆ, ಆ ಕ್ಷಣ ಸನಿಹ ಆಗಿದೆ, ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ ಮಹಾರಥೋತ್ಸವಕ್ಕೆ ಚಾಲನೆ ಸಿಗೋದಕ್ಕೆ. ಅದರ ನೇರ ದೃಶ್ಯಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಸಿದ್ಧತೆಗಳು ಹೇಗಾಗಿರುತ್ತೆ, ಅಕ್ಕಪಕ್ಕದ ಗ್ರಾಮದ ಜನರೆಲ್ಲರೂ ಸೇರಿ ಆ ದಾಸೋಹಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಊಹೆ ಮಾಡಿ. ಅಷ್ಟು ವೈಭವ ಸಡಗರ ಸಂಭ್ರಮದಿಂದ ಈ ಜಾತ್ರೆಯನ್ನ ನಡೆಸ್ಕೊಂಡು ಹೋಗಲಾಗುತ್ತೆ. ದಾಸೋಹ ಬಹಳ ದೊಡ್ಡ ಕೇಂದ್ರ ಬಿಂದು ಈ ಮಹಾರಥೋತ್ಸವದ್ದು. ಇನ್ನು ಆ ಸಂಪೂರ್ಣ ತೇರು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಹೇಗೆ ಅಲಂಕೃತ ಆಗಿದೆ ಹೂಗಳಿಂದ ಸಂಪೂರ್ಣವಾಗಿ ಅನ್ನೋದನ್ನು ನೋಡಬಹುದು. ಪ್ರತಿ ಬಾರಿಯೂ ಕೂಡ ಇಷ್ಟೇ ಅಂದವಾಗಿ ಆ ರಥವನ್ನು ಅಲಂಕರಿಸಲಾಗುತ್ತೆ. ಅದಾದಮೇಲೆ ವೈಭವದಿಂದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರವಾಗಿ ಅದಕ್ಕೆ ಪೂಜೆಯನ್ನು ನೆರವೇರಿಸ್ತಾರೆ. ಅದಾದಮೇಲೆ ದಾಸೋಹಕ್ಕೆ ಏನೇನು ಸಿದ್ಧತೆಗಳು ಬೇಕಲ್ಲ ಅದೆಲ್ಲವನ್ನು ಸಿದ್ಧವಾಗಿಟ್ಕೊಳ್ತಾರೆ. ಅಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾದಿಗಳು ಸೇರಿ ಅದಾದಮೇಲೆ ಈ ಮಹಾರಥೋತ್ಸವವನ್ನು ಆಚರಿಸ್ತಾರೆ. ಆ ರಥವನ್ನು ಹಗ್ಗದ ಮೂಲಕ ಎಳೆಯೋದಕ್ಕೆ ಮುಂದಾಗ್ತಾರೆ. ಆಗ ಅಲ್ಲಿ ಮನೆ ಮಾಡೋ ಸಂಭ್ರಮ ನೋಡಬೇಕು ನೀವು, ಹರ್ಷೋದ್ಗಾರವೇ ಮೊಳಗಿರುತ್ತೆ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಕೇವಲ ಕೊಪ್ಪಳ ಅಕ್ಕಪಕ್ಕದ ಭಾಗ ಜಿಲ್ಲೆಗಳು ಅಂತಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅಂದರೆ ಎಲ್ಲೆಲ್ಲಿಂದ ಬರ್ತಾರೆ, ಆ ಎಲ್ಲರನ್ನು ಒಟ್ಟುಗೂಡಿಸುವಂಥ ಮಹಾಜಾತ್ರೆ ಇದು. ಸಭಾ ಜಾತ್ರೆ ಮಹೋತ್ಸವ ಕ್ಷಣಗಣನೆ ಇದ್ದು ಸಂಪೂರ್ಣವಾಗಿ ನಿರಂತರವಾಗಿ ನ್ಯೂಸ್ ಫಸ್ಟ್ ಕೂಡ ಗವಿಸಿದ್ದೇಶ್ವರ ಜಾತ್ರೆಯ ಕಂಪ್ಲೀಟ್ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಹಾಗೆ ನನ್ನ ಸಹೋದ್ಯೋಗಿಗಳಾದಂತಹ ಸಭಾ ಮತ್ತೆ ಪ್ರಕಾಶ್ ನುಲ್ವಿ ಆ ಜಾತ್ರಾ ಮಹೋತ್ಸವದ ಸ್ಥಳದಲ್ಲೇ ಇದ್ದು ಅಲ್ಲಿಂದ ಸಂಪೂರ್ಣ ನೇರ ದೃಶ್ಯಗಳ ಮೂಲಕ ಎಲ್ಲ ಅಪ್ಡೇಟ್ಸ್ ಅನ್ನ ವೀಕ್ಷಕರ ಮುಂದೆ ಇಡ್ತಾ ಇದ್ದಾರೆ. ಸಭಾ, ಇನ್ನೇನು ಕ್ಷಣಗಣನೆ ಆರಂಭ ಆಗಿರೋದು ಮಹಾರಥೋತ್ಸವಕ್ಕೆ, ಅಲ್ಲಿನ ಸಂಭ್ರಮ ಹೇಗಿದೆ ಅದನ್ನ ವಿವರಿಸ್ತಾ ಹೋಗೋದಾದ್ರೆ ಓವರ್ ಟು ಯು ಸಭಾ. ಥ್ಯಾಂಕ್ ಯು ವಿಜಯ್.
ಎಲ್ರಿಗೂ ದಕ್ಷಿಣದ ಕುಂಭಮೇಳ ಅಂತಾನೆ ಕರೆಯಲ್ಪಡುವಂತಹ ಕೊಪ್ಪಳದ ಈ ಗವಿಮಠದ ಮಹಾರಥೋತ್ಸವಕ್ಕೆ ಸ್ವಾಗತ. ನಾನ್ ಸಬಾ ಹಕೀಂ, ನನ್ನ ಜೊತೆಗೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಕಾಶ್ ನುಲ್ವೆ ಇದ್ದಾರೆ. ಪ್ರಕಾಶ್, ನಿಮಗೂ ಕೂಡ ಈ ರಥೋತ್ಸವಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಉತ್ತರ ಕರ್ನಾಟಕದ ಈ ಬೃಹತ್ ಜಾತ್ರೆಗೆ ಸ್ವಾಗತ, ಹಾಗೂ ನಾಡಿನ ಜನತೆಗೂ ಕೂಡ ಈ ರಥೋತ್ಸವಕ್ಕೆ ಸ್ವಾಗತ. ಓಕೆ, ಸೊ ಸ್ಪೆಷಲಿ ಏನ್ ಹೇಳಬೇಕು ಅಂತಂದ್ರೆ, ಸ್ಟುಡಿಯೋದಲ್ಲಿ ಕುತ್ಕೊಂಡು ಲೈವ್ ಮಾಡ ಆದ್ರೆ ಇಲ್ಲಿ ಲಕ್ಷಾಂತರ ಜನರ ಮಧ್ಯೆ ನಾವು ಈ ಇವತ್ತಿನ ದಿನ ಲೈವ್ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೇ ಬೇರೆ ಬೇರೆ ವಿಶೇಷ ಸ್ಟೋರೀಸ್ಗಳನ್ನು ಕವರ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಈ ಜನ ಹೆಂಗೆ ಬಂದು ಎಲ್ಲಿಂದ ಸೇರಿದ್ರು ಅಂತ ಬೆಳಗ್ಗೆ ಇದೇ ಪ್ಲೇಸಲ್ಲಿ ನಾವು ಕೂಡ ವಿಶೇಷ ಸ್ಟೋರಿಗಳನ್ನು ಮಾಡಿದ್ದೀವಿ. ನಾವು ಮಾತಾಡಿದ್ವಿ, ಆದರೆ ನೀವು ಅದ್ಭುತಕ್ಕೆ ನಾವೆಲ್ಲರೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿಯಾಗ್ತಾ ಇದ್ದೀವಿ. ಮೂರು ದಿನ ನಡೆಯುವಂತಹ ಜಾತ್ರೆಯ ಮೊದಲ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತಾದಿಗಳು ಬಂದು ಸೇರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವಕ್ಕೆ ಚಾಲನೆ ಕೂಡ ನೀಡಲಾಗುತ್ತೆ. ಒಂದು ರೀತಿಯ ವಿಸ್ಮಯ, ಅದ್ಭುತ ಅಂತ ಹೇಳ್ಬೋದು. ಸಾಕಷ್ಟು ಜಾತ್ರೆಗಳನ್ನು ನೋಡಿರ್ತೀವಿ, ಆದರೆ ಗವಿಸಿದ್ದೇಶ್ವರ ಜಾತ್ರೆ ಅಂತ ಬಂದಾಗ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಇದೇ ರೀತಿಯಾದಂಥ ಜಾತ್ರೆಗಳಿದೆ. ಆ ಪೈಕಿ ಗವಿಸಿದ್ದೇಶ್ವರ ಜಾತ್ರೆಯೂ ಕೂಡ ಅದೇನು ಕೊಪ್ಪಳಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಬಹಳ ಅದ್ಭುತವಾಗಿ ಆ ಜಾತ್ರೆ ನಡೆಯುವಂಥದ್ದು. ಮತ್ತು ಆ ಜಾತ್ರೆಗಿರುವಂಥ ಹಿನ್ನೆಲೆ, ಉದ್ದೇಶಗಳು, ವಿಶೇಷತೆಗಳು ಆ ಜಾತ್ರೆಯನ್ನು ಮತ್ತಷ್ಟು ಆಕರ್ಷಣೀಯವಾಗಿ ಮಾಡುತ್ತೆ, ಮತ್ತಷ್ಟು ಭಕ್ತಿ ಮೂಡೋ ಹಾಗೆ ಮಾಡುತ್ತೆ. ನೋಡ್ತಾ ಇದ್ದೀರಾ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಕಾವಲು ಅಲ್ಲಿ ಹೇಗಿದೆ ಅಂತ. ಅಷ್ಟು ಬೃಹತ್ ಸಂಖ್ಯೆಯಲ್ಲಿ ಭಕ್ತ ಸಾಗರ ಸೇರಿರೋದ್ರಿಂದ ಅದನ್ನು ನಿಭಾಯಿಸೋದಕ್ಕೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಅಷ್ಟು ಸಂಪೂರ್ಣ ಎಲ್ಲಿ ಭಕ್ತ ಸಾಗರ ಇದೆಯಲ್ಲ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಜಾತ್ರೆಯ ಕಳೆಗಟ್ಟೋದಕ್ಕೆ ಆರಂಭ ಆಗಿದೆ. ಒಂದೊಂದೇ ಪೂಜಾ ಕೈಂಕರ್ಯಗಳು, ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭ ಆಗ್ತಾ ಬರ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು, ಕುಣಿತ ಆರಂಭ ಆಗಿದೆ, ಧ್ವಜ ಹಿಡಿದು ಕುಣಿಯುವಂಥದ್ದಕ್ಕೆ ಮುಂದಾಗಿದ್ದಾರೆ. ಇದಿಷ್ಟೇ ಅಲ್ಲ, ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ ಒಂದಾದ ಮೇಲೆ ಒಂದರಂತೆ. ನಂತರ ಕೊನೆಯದಾಗಿ ಇದೆಲ್ಲವೂ ಆರಂಭಗೊಂಡ ನಂತರ ಆ ಸಮಯ ಸನಿಹ ಆಗ್ತಿದ್ದ ಹಾಗೆಯೇ ಎಲ್ಲರೂ ಒಟ್ಟಾಗಿ ಹಗ್ಗಗಳನ್ನು ಹಿಡಿದು ಮಹಾರಥೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ಆ ಬೃಹತ್ ಗಾತ್ರದ ತೇರು ನೀವು ಗಮನಿಸ್ತಾ ಇದ್ರಲ್ಲ, ಸಂಪೂರ್ಣ ಹೂಗಳಿಂದ ಅಲಂಕಾರ ಆಗಿರುವಂಥ ಆ ತೇರನ್ನು ಹಗ್ಗಗಳ ಮೂಲಕ ಅಲ್ಲಿರುವಂಥ ಭಕ್ತಾದಿಗಳು ಎಳೆಯೋದಕ್ಕೆ ಮುಂದಾಗ್ತಾರೆ. ಆ ಮೂಲಕ ಮಹಾರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಒಂದು ಈ ಮಹಾರಥೋತ್ಸವ, ಮತ್ತೊಂದು ಇಲ್ಲಿ ಕೈಗೊಳ್ಳುವಂಥ ಮಹಾದಾಸೋಹ, ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು ನೋಡಿ ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಅಲ್ಲಿ ಸೇರಿರೋ ಭಕ್ತ ಸಾಗರ ಹೇಗಿದೆ ಅಂತ, ಜನಸಾಗರ ಅಂತಾರಲ್ಲ ಆ ಮಾತು ನಿಜ ಅನಿಸುತ್ತೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅದೊಂದು ರಥದ ಸುತ್ತಮುತ್ತ ನೀವು ನಿಂತು ಯಾವ ದಿಕ್ಕಿಗೆ ಕಣ್ಣು ಹಾಯಿಸಿದ್ರೂ ಕೂಡ ಎಲ್ಲೆಲ್ಲೂ ಭಕ್ತರೇ ಕಾಣಿಸುತ್ತಾರೆ. ಇವತ್ತು ಒಂದು ಮರದ ಮೇಲೆ, ಅಲ್ಲದಿರೋ ಕಟ್ಟಡದ ಮೇಲೆ ಸಂಪೂರ್ಣ ಆ ಜಾತ್ರೆ ಇದೆ, ಜನಸಾಗರ. ಓಕೆ, ಇದೀಗ ನಿವೃತ್ತ ಶಿಕ್ಷಕರಾಗಿರುವಂತಹ ಎಸ್ ಎಂ ಕಂಬಾಳಿಮಠ ಅವರು ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಕಂಬಾಳಿಮಠ ಅವರೇ ನಮಸ್ತೆ. ನಮಸ್ಕಾರ ಸರ್. ಇನ್ನೇನು ಕೆಲವೇ ಕ್ಷಣಗಳು ಸರ್, ಈ ಬಾರಿಯ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವಕ್ಕೆ ಚಾಲನೆ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಜಾತ್ರೆಯ ಮಹತ್ವ ಮತ್ತು ಹಿನ್ನೆಲೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕಂಬಾಳಿಮಠ ಅವರೇ. ಧನ್ಯವಾದಗಳು ಸರ್. ಇದು ಗವಿಮಠದ ಭವ್ಯ ಪರಂಪರೆಯಲ್ಲಿ ರುದ್ರಮುನಿ ಶಿವ ಮೊದಲೇ ಸ್ವಾಮಿಗಳಾದರೆ ಇವರು ಗವಿಸಿದ್ದೇಶ್ವರ ಮಹಾಸ್ವಾಮಿ 11ನೇ ಮಹಾಸ್ವಾಮಿಗಳು. ಆದರೆ ಇವರ ಕರ್ತೃತ್ವ ಶಕ್ತಿ, ಸಮಾಜಮುಖಿ ಕಾರ್ಯಗಳಿಂದ ಇವರು ಜನಮನದಲ್ಲಿ ಮೊದಲೇ ಸ್ವಾಮಿಗಳು ಅನ್ನುವ ಮಟ್ಟಿಗೆ ಸಮಾಜಮುಖಿ ಕಾರ್ಯಗಳನ್ನ, ಧಾರ್ಮಿಕ ಕಾರ್ಯ ಮಾಡಿದ್ರಿಂದ ಇವತ್ತಿನ ದಿವಸ ಈ ಭಾಗದಲ್ಲಿ ಎಲ್ಲರ ಮನೆಯಲ್ಲಿ, ಸಾಮಾನ್ಯ ಒಂದು ಸಣ್ಣ ಮನೆ ಇರಲಿ ದೊಡ್ಡ ಮನೆ ಇರಲಿ, ಎಲ್ಲರೊಮ್ಮೆ ಗೌಸಿದ್ದಪ್ಪ ಗೌಸಿದ್ದವ್ ಅಂತಕ್ಕಂಥ ವ್ಯಕ್ತಿಗಳು ಕೂಡ ಸಿಗ್ತಾ ಇದ್ದಾರೆ ಇರಲಿ. ಆ ಹಿನ್ನೆಲೆಯಲ್ಲಿ ಇವಂತ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇವರು ಈ ಪೀಠದ 11ನೇ ಮಹಾಸ್ವಾಮಿಗಳು, 10ನೇ ಸ್ವಾಮಿಗಳು ಇವರ ಕರ್ತೃತ್ವ ಶಕ್ತಿ ಕಂಡುಕೊಂಡು ತಾವು ಲಿಂಗದಲ್ಲಿ ಲಿಂಗೈಕ್ಯರಾಗಬೇಕೆಂದು ಹೇಳಿದಾಗ ಗುರುಗಳ ಸಮ್ಮುಖದಲ್ಲಿಯೇ ತಾವು ಗುರುಗಳಿಗೆ ನಿರ್ಮಾಣ ಮಾಡಿರ್ತಕ್ಕಂಥ ಸಮಾಧಿಗಳಿಗೆ ಹೋಗಿ ಕುಳಿದುಕೊಂಡು ದಾನ ಮಾಡುತ್ತಾ ಗುರುಗಳ ಸಮ್ಮುಖದಲ್ಲಿ ಸಜೀವ ಸಮಾಧಿ ಹೊಂದಿದವರು ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರು. ಅಂದಿನಿಂದ ಇಂದಿನವರೆಗೂ ಜಾತ್ರಾ ಮಹೋತ್ಸವ ನಡ್ಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದಿವಸ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರು 208 ರಥೋತ್ಸವ ಇದು 1008 ಸರ್. ಆ ಹಿನ್ನೆಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಾತ್ರಾ ಕಾರ್ಯಕ್ರಮ ಇಲ್ಲಿ
ಹದಿನೆಂಟು ಹದಿನಾರು ಇಸ್ವಿ ಒಳಗ ಸಜೀವ ಸಮಾಜ ಆಗಿರ್ತಕ್ಕಂತ ಗವಿಸಿದ್ದೇಶ್ವರ ಮಹಾಸನ್ನಿಧಿ ಇವತ್ತಿನ ದಿವಸ ಲೆಕ್ಕ ಹಾಕಿದ್ರೆ 208 ರಥೋತ್ಸವ. ಇವರು ಗುರುಗಳಿಂದಲೇ ಗೌರವಿಸಿಕೊಂಡಿರ್ತಕ್ಕಂತ ಮಾತಾಡಿ ಜಗತ್ತಿನೊಳಗ ನಾಡಿನೊಳಗೆ ಇಂಥ ಒಂದು ವ್ಯವಸ್ಥೆ ಇಂಥ ಸ್ವಾಮಿಗಳನ್ನ ಕಾಣೋ ಬಹಳ ಅಪರೂಪ. ಆದರೆ ಈ ಪರಂಪರೆಯಲ್ಲಿ ಸಾಯಿ ಬಂತು ಇಂದಿನ ಮಹಾಸ್ವಾಮರು, 18 ಮಹಾಸ್ವಾಮರು, ಗವಿಸಿದ್ದೇಶ್ವರ ಮಹಾಸ್ವಾಮರು. ಗವಿಸಿದ್ದೇಶ್ವರ ಮಹಾಸ್ವಾಮರು ಜಾತ್ರೆಗೆ ಕೇವಲ ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮೀಸಲಾಗಿದೆ. ಸರ್ವ ಜನಾಂಗರಿಗೂ ಸರ್ವ ಜನಾಂಗ ತೋಟ ಅನ್ನುವಂಗ ಇಲ್ಲಿ ಯಾವ ಲಿಂಗ ಭೇದ ತಾರ ತಮ್ಮ ಇಲ್ಲದೆ ಎಲ್ಲರೂ ಸಮಾನವಾಗಿರ್ತಕ್ಕ ಅವಕಾಶ ಮಾಡಿಕೊಟ್ಟು ದಾಸೋಹಕ್ಕೆ 15-18 ದಿವಸ ವಿಚಿತ್ರವಾಗಿರುವ ದಾಸೋಹ ವ್ಯವಸ್ಥೆ ಇದೆ. ಇಲ್ಲಿ ಜಾತ್ರೆ ನೋಡಬೇಕು, ಇಲ್ಲಿ ಕಣ್ತುಂಬ ಕೊಡಬೇಕು. ಎಲ್ಲ ಬಿಲ್ಡಿಂಗ್ ಮೇಲೆ ಕೆಳಗ ಮೇಲೆ ಜನರೇ ಜನರು ಸಾಗರೂಪದ ಜನ ಇಲ್ಲಿ ಬಂದಿದ್ದಾರೆ. ಇವತ್ತಿನ ದಿವಸ ಶಿವರಾತ್ರೇಶ್ವರ ಮಹಾಸ್ವಾಮಿ ಅವರು ಬಂದಿದ್ದಾರೆ, ವಿಜಯ ಸಿಂಗರು ಬಂದಿದ್ದಾರೆ. ಆಮೇಲೆ ಹಿಂಗ ಅದ್ಭುತವಾಗಿ ಹಿಂದೆ ಚಂದ್ರಶೇಖರ್ ಕಂಬಾರ ಅವರು, ವಿಶ್ವಜಿತ್ ಪಾದಂಗ ಅವರು, ಶ್ರೀಶ್ರೀ ಅವರು, ಈಗ ಅನೇಕ ಮಹಾಜನ ಚಾಲನೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿರ್ತಕ್ಕ ಇವತ್ತಿನ ದಿವಸ ಎಲ್ಲ ಮಹಾಸ್ವಾಮ ಮುಖಾಂತರವಾಗಿ ಜನಸಾಮಾನ್ಯ ತಲುಪಬೇಕಂತ ತಿಳ್ಕೊಂಡು ಅನೇಕ ಕಾರ್ಯಕ್ರಮ ಜನದ ಜಾತ್ರೆಯಲ್ಲಿ ಹಾಕಿಕೊಂಡು ಉದಾಹರಣಾರ್ಥವಾಗಿ ನೋಡು, ಬಾಲ್ಯ ವಿವಾಹ ತಡೆಗಟ್ಟುವುದು, ಕೃಪಾದೃಷ್ಟಿ ಅಂದ್ರೆ ಕಣ್ಣಿಗೆ ದಾನ ಮಾಡೋದು, ಅಂಗಾಂಗ ದಾನ ಮಾಡೋದು, ಈ ಸಲ ಹೊಸದಾಗಪ್ಪ ಅಂದ್ರೆ ಜನರ ಮನಸ್ಸಿಗೆ ಮುಟ್ಟಬೇಕಂತ ಜನ ನಾಡಿ ಮುಟ್ಟಕ್ಕೆ ಸ್ಪಂದಿಸಕ ರೀತಿಯೊಳಗೆ ಕಾಯಕ ಜೀವೋಭವ ಅಂದ್ರೇನು, ಪ್ರತಿ ಮನುಷ್ಯರು ಕಾಯಕವನ್ನು ಮಾಡಬೇಕು, ದುಡಿಬೇಕು, ಸ್ವತಂತ್ರವಾಗಿ ಜೀವನ ಸಾಗಿಸಬೇಕನ್ನೋ ರೀತಿಯೊಳಗೆ ಇಂದು ಸಮಾಜ ವಿಕಾರ ಜಾತ್ರೆ ಮಾತಾಡ್ತಾರೆ. ಮೊನ್ನೆ ಅಂಗವಿಕಾರ ಜಾತ್ರೆ ಅಂಗವಿಕಾರ ಒಂದು ಮದುವೆ ಮಾಡಿದ್ರು ನೋಡಿ, ಇವತ್ತು ದಿವಸ ಕಣ್ಣು ಕಾಲು ಕೈದರೆ ಕನ್ಯಾ ಕೊಡೋದಿಲ್ಲ. ಆದ್ರೆ ಮಹಾಸ್ವಾಮಿಗಳವರು ಪ್ರಧಾನವಾಗಿ 25-50 ಜನರ ಒಂದು ಈ ರಾಜ್ಯದಲ್ಲಿ ಕುಡಿಕೊಂಡು ವಿಕಲಚೇತನಾಗಿರ್ತಕ್ಕಂತ ವಧುವರನ್ನ ಕೂಡಿಸಿಕೊಂಡು ಅವರ ದಾಂಪತ್ಯ ಜೀವನ ಕಾಲಿಡ್ತಕ್ಕಂತ ಒಂದು ಕಂಕಣ ಭಾಗ್ಯವನ್ನ ಇಂದಿನ ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವರ ಜೀವನಕ್ಕೆ ಅವರ ಬದುಕಿಗೆ ಆ ಬದುಕಿಗೆ ಆಶೀರ್ವಾದ ಆಗ್ತಕ್ಕಂತ ಅವ್ರ ಬದುಕಿ ಜೀವನ ಸಾಗಿಸ್ತಕ್ಕ ರೀತಿಯೊಳಗೆ ಜರಾಸ್ಪತ್ರೆಗಳನ್ನ ಜರಾಸ್ ಮಿಷನ್ಗಳನ್ನ ಕೊಟ್ಟು ಸ್ವತಂತ್ರವಾಗಿ ಜೀವನ ಸಾಗಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಇಂಥ ಒಂದು ಜಾತ್ರಾ ಮಹೋತ್ಸವ ಸಮಾಜಮುಖಿ ಆಗಿರುವ ಜಾತ್ರಾ ಮಹೋತ್ಸವ ನಿಜವಾದ ಅರ್ಥಪೂರ್ಣವಾಗಿದೆ. ಈ ಜಾತ್ರೆ ನೋಡ್ಬೇಕು ಸರ್, ಇಲ್ಲಿ ಬೂಂದಿ, ಬೆಚ್ಚಿಂದು, ಲಾಡು, ಕಟ್ಟಿಕಾಯಿ, ಸುಳ್ಳು ಹೋಳಿಗೆ, ರೊಟ್ಟಿ, ಚಟ್ನಿ, ಪಲ್ಲೆ ಎಲ್ಲ ಸಮಗ್ರ ಎಲ್ಲ ಭಕ್ತರ ಕೊಡ್ತಕ್ಕಂಥ ಜಾತ್ರೆ ಇಲ್ಲ. ಯಾರು ಇಲ್ಲಿ ವಾಲಂಟಿಯರ್ ಕೊಡ್ತಾರೆ, ಅದ್ಭುತ ಸರ್, ಅದ್ಭುತ. ಅಂದ್ರೆ ಒಟ್ಟಾರೆ ಜಾತ್ರೆಯ ಹಿನ್ನೆಲೆ ಮತ್ತು ಮಹತ್ವವನ್ನ ತಿಳಿಸ್ಕೊಟ್ರಿ, ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನೇರ ದೃಶ್ಯಗಳು ನೋಡ್ತಾ ಇದ್ದೀರಾ ನೀವು, ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ಆ ರಥದ ಸಮೀಪ ಪಲ್ಲಕ್ಕಿಯ ಉತ್ಸವ ಬರ್ತಾ ಇರೋದನ್ನ ಕೂಡ ನೀವು ನೇರ ದೃಶ್ಯಗಳಲ್ಲಿ ಗಮನಿಸಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರನ್ನ ಪಲ್ಲಕ್ಕಿಯಲ್ಲಿ ಇರಿಸಲಾಗುತ್ತೆ, ಮಹಾರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಹೀಗಾಗಿ ಅಲ್ಲಿನ ವಿಧಿವಿಧಾನಗಳೆಲ್ಲವೂ ಕೂಡ ಆ ರಥದ ಸುತ್ತಮುತ್ತ ಆರಂಭ ಆಗಿರೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಜನವೋ ಜನ, ಭಕ್ತರಿಂದ ತುಂಬಿ ಹೋಗಿದೆ ಗವಿಸಿದ್ದೇಶ್ವರ ಜಾತ್ರೆ. ಪ್ರತಿ ವರ್ಷವೂ ಇಂಥದ್ದೇ ಅನುಭವಕ್ಕೆ ಸಾಕ್ಷಿಯಾಗುತ್ತೆ ಗವಿಸಿದ್ದೇಶ್ವರ ಜಾತ್ರೆ. ಪ್ರತಿ ಬಾರಿಯೂ ಕೂಡ ಅಂಥದ್ದೇ ಪುಳಕಿತ ಆಗುವಂತಹ ಅನುಭವವನ್ನ ಅಲ್ಲಿಗೆ ಹೋಗಿ ಬಂದಂತವರು ಪಡ್ಕೊಳ್ತಾರೆ. ಅದೇ ಕಾರಣಕ್ಕಾಗಿ ನಾವು ಸಾಕಷ್ಟು ಜಾತ್ರೆಗಳನ್ನ ನೋಡ್ತೀವಿ, ಬಹಳಷ್ಟು ಜಾತ್ರೆಗಳಿಗೆ ಹೋಗ್ತೀವಿ. ಎಲ್ಲದಕ್ಕಿಂತ ಕೆಲವೊಂದು ಜಾತ್ರೆಗಳು ಬಹಳ ವಿಶೇಷತೆಯನ್ನ ಪಡೆದುಕೊಂಡಿರುತ್ತೆ ಇಂಥ ಕಾರಣಗಳಿಗಾಗಿ. ಅದರ ಹಿನ್ನೆಲೆ ಮತ್ತು ಮಹತ್ವ ಏನಾಗಿರುತ್ತೆ ಅನ್ನೋ ವಿಚಾರಕ್ಕೆ ಆ ಪೈಕಿ ಗವಿಸಿದ್ದೇಶ್ವರ ಜಾತ್ರೆ ಬಹಳ ದೊಡ್ಡ ಮಹತ್ವ, ಸಾಂಸ್ಕೃತಿಕ, ಧಾರ್ಮಿಕ, ವೈಜ್ಞಾನಿಕ ಹಿನ್ನೆಲೆಯನ್ನ ಇಟ್ಕೊಂಡಿರುವಂಥದ್ದು. ಇದೆಲ್ಲವೂ ನೇರ ದೃಶ್ಯಗಳು ನೀವು ನೋಡ್ತಾ ಇರೋದು. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಲೈವ್ ವಿಜುವಲ್ಸ್ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಕ್ಷಣ ಕ್ಷಣಕ್ಕೂ ಯಾವ ರೀತಿ ಅಲ್ಲಿ ಜಾತ್ರೆಯ ಸಂಭ್ರಮ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ. ಪಲ್ಲಕ್ಕಿ ಈಗ ಹತ್ತಿರ ಬಂದಿರೋ ದೃಶ್ಯ ಇದು. ಅವರಲ್ಲ ಅವರು Thank you.
ನೋಡ್ತಾ ಇದ್ರಿ ಆ ಸಂಭ್ರಮದ ಕ್ಷಣಗಳನ್ನ, ಅಂದ್ರೆ ಪಲ್ಲಕ್ಕಿಯಲ್ಲಿ ದೇವರನ್ನ ತಂದು ಆ ಮಹಾರಥಕ್ಕ ಪ್ರದಕ್ಷಿಣೆಯನ್ನ ಹಾಕಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವಕ್ಕೂ ಚಾಲನೆ ಸಿಗುತ್ತೆ. ಆ ಎಲ್ಲದರ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇವತ್ತಿನ ದಿನ ಲೈವ್ ಮಾಡ್ತಾ ಇದ್ದೀವಿ, ಬೆಳಗ್ಗೆಯಿಂದಲೇ ಬೇರೆ ಬೇರೆ ವಿಶೇಷ ಸ್ಟೋರೀಸ್ಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಈ ಜನ ಹೆಂಗೆ ಬಂದು ಎಲ್ಲಿಂದ ಸೇರಿದ್ರು ಅಂತ ಬೆಳಗ್ಗೆ ಇದೇ ಪ್ಲೇಸ್ ಅಲ್ಲಿ ನಾವು ಕೂಡ ವಿಶೇಷ ಸ್ಟೋರಿಗಳನ್ನ ಮಾಡಿದ್ದೀವಿ. ಮಾತಾಡಿದ್ವಿ, ಆದ್ರೆ ನೀವು ಹಲವಾರು ವರ್ಷಗಳಿಂದ ಇದನ್ನ ನೋಡ್ಕೊಂಡು ಬಂದಿದ್ದೀರಾ, ಎಲ್ಲೆಲ್ಲಿಂದ ಜನ ಬರ್ತಾರೆ, ಹೇಗ್ ಜನ ಸೇರ್ತಾರೆ, ಇದೊಂದು ಅದ್ಭುತ ಅಂತಾನೆ ಕರಿಬಹುದು. ಮತ್ತೊಂದು ಮೋಸ್ಟ್ ಡಿಸಿಪ್ಲೀನ್ಡ್ ಜಾತ್ರೆ ಅಂತ ಹೇಳಿ ಇದನ್ನ ನಾನಂತೂ ಕರಿತೀನಪ್ಪ. ಯಾಕಂದ್ರೆ ಜನ ಉತ್ತರ ಕರ್ನಾಟಕ ಭಾಗ ಆಗಿರೋದ್ರಿಂದ, ಸೊ ಇಲ್ಲಿ ನೀರು ಕುಡಿಯೋದಾಗಿರಬಹುದು ಅಥವಾ ಐಸ್ ಕ್ರೀಮ್ ತಿನ್ನೋದಾಗಿರಬಹುದು, ಅದು ಯಾವುದನ್ನು ಕೂಡ ಈ ಗ್ರೌಂಡ್ ಅಲ್ಲಿ ನಾವು ನೋಡ್ತಾ ಇಲ್ಲ. ಅಷ್ಟೊಂದು ಸ್ವಚ್ಛವಾಗಿ ಈ ಜಾತ್ರೆಯನ್ನ ನೆರವೇರಿಸ್ತಾ ಇದ್ದಾರೆ ಸಭಾ. ಈ ಜಾತ್ರೆಯ ವಿಶೇಷತೆ ಅದು. ಇಲ್ಲಿ ಏನು ಪೀಠಾಧಿಪತಿಗಳಾಗಿದ್ದಾರೆ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು, ಅವರು ಅವರ ಮೂಲ ಉದ್ದೇಶನೇ ಸ್ವಚ್ಛತೆ. ಯಾವ ಲೆವೆಲ್ಗೆ ಅವರು ಸ್ವಚ್ಛತೆಗೆ ಬಯಸ್ತಾರೆ ಅಂತಂದ್ರೆ, ಅವರ ಇಲ್ಲಿ ಇರುವಂತಹ ಸ್ವಯಂ ಸೇವಕರು ಹಲವಾರು ತಂಡಗಳು ಇಲ್ಲಿ ಯಾವಾಗಲೂ ಕಾವಲು ಕಾಯ್ತಿರ್ತವೆ. ಏನು ಎಲ್ಲಿ ಕಸ ಬೀಳತ್ತೋ ಏನು, ಕಸ ಬಿದ್ದ ತಕ್ಷಣ ಎತ್ಕೊಂಡ್ಬಿಡ್ತಾರೆ ಅವರು. ಆ ರೀತಿಯಾದಂಥ ಒಂದು ಸ್ವಚ್ಛತೆಗೆ ಬಹಳ ಪ್ರಾಧಾನ್ಯತೆ ಕೊಟ್ಟಿರುವಂಥ ಒಂದು ಜಾತ್ರೆ ಇದು. ಸ್ವತಃ ಶ್ರೀಗಳೇ ನಾಳೆ ನೀವು ಬೆಳಗ್ಗೆ ನೋಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೆಲ್ಲಿ ಕಸ ಬಿದ್ದಿರುತ್ತೆ ಶ್ರೀಗಳ ಮುಂದೆ ನಿಂತು ಅದನ್ನ ಅವರೇ ಕೈ ಹಚ್ಚಿ ಕ್ಲೀನ್ ಮಾಡುವಂತ ಕಾಯಕ ಯೋಗಿ ಇದಾರ ಅವರು. ಅಂದ್ರೆ ಶ್ರೀಗಳೇ ಮಾಡಿಬಿಟ್ರೆ ಉಳ್ದವರೆಲ್ಲ ಬಂದ್ಬಿಡ್ತಾರಲ್ಲ ಕ್ಲೀನ್ ಮಾಡಕ್ಕೆ. ಅದೇ ಉದ್ದೇಶ ಕಾರ್ಯದಲ್ಲಿ ಪಾಲ್ಗೊಳ್ಳಿ, ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅನ್ನೋದು. ಜಾತ್ರೆ ಅನ್ನೋದು ಕೇವಲ ಮಠದ ಜಾತ್ರೆ ಅಲ್ಲ, ಕೇವಲ ಒಳಗೊಂಡ ಜಾತ್ರೆ ಇದು. ಭಕ್ತರಿಂದ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಇರುವಂತಹ ಜಾತ್ರೆ. ಹಾಗಾಗಿ ಇಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಸ್ವಚ್ಛತೆ ಕಾಣಿಸುತ್ತೆ. ಆ ಸ್ವಚ್ಛತೆ ಮೇಂಟೈನ್ ಮಾಡೋದಕ್ಕೆ ಶ್ರೀಗಳು ಬಹಳಷ್ಟು ಒತ್ತು ಕೊಡ್ತಾರೆ. ಹಾಗಾಗಿ ಈ ಜಾತ್ರೆ ಕ್ಲೀನ್ ಜಾತ್ರೆ ಅಂತ ಕರಿಬಹುದು ನಾವು. ಅತ್ಯಂತ ಅಚ್ಚುಕಟ್ಟಾದ ಜಾತ್ರೆ. ನಾವು ಕೂಡ ಹೋಗಿದ್ವಿ, ಊಟದ ವ್ಯವಸ್ಥೆ ಅಲ್ಲಿ ಪ್ರಸಾದ ವ್ಯವಸ್ಥೆ ನೋಡಿದ್ವಿ. ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಎಷ್ಟು ಹೈಜಿನ್ಕ್ಕಾಗಿ ಆಹಾರಗಳನ್ನು ತಯಾರು ಮಾಡ್ತಾರೆ ಅದನ್ನೆಲ್ಲ ನೋಡಿದ್ದೀರಿ. ಅದರ ಜೊತೆಗೆ ಈ ಬರುವಂಥ ಭಕ್ತಾದಿಗಳು ಕೂಡ ಶ್ರೀಗಳು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ. ಶ್ರೀಗಳು ಏ ಈ ವರ್ಷ ನೋಡಿ ಈ ಜಾತ್ರೆನಲ್ಲಿ ನೀವು ನೋಡ್ತಾ ಇದ್ದೀರಿ ಎಲ್ಲೂ ಕೂಡ ಈ ಸೌಂಡ್ ಮಾಡುವಂಥ ಪಿಪಿಗಳು ಕಾಣಿಸ್ತಾ ಇಲ್ಲ. ಶ್ರೀಗಳು ಕರೆ ಕೊಟ್ಟಿದ್ದಾರೆ ಏನಂತ, ಯಾರೂ ಕೂಡ ಸೌಂಡ್ ಮಾಡುವಂಥ ಪಿಪಿಗಳನ್ನು ಊದಬೇಡಿ ಅಂತ. ಆ ಲೆವೆಲ್ಗೆ ಶ್ರೀಗಳು ಯೋಚನೆ ಮಾಡ್ತಾರೆ. ಆ ರೀತಿಯಾದಂಥ ಒಂದು ಶಬ್ದ ಮಾಲಿನ್ಯನೂ ಕೂಡ ಅವರು ಸಹಿಸೋದಿಲ್ಲ. ಜಾತ್ರೆ ಅಂದರೆ ಅದು ಜನರಿಗಾಗಿರಬೇಕು ಮತ್ತು ಜನರ ಶ್ರೇಯೋಭಿವೃದ್ಧಿಗಾಗಿರುವಂಥದ್ದು ಆ ಜಾತ್ರೆ ಅನ್ನೋದನ್ನು ಶ್ರೀಗಳು ಪ್ರೂವ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇಲ್ಲಿರುವಂತಹ ಅಭಿನವ ಶ್ರೀಗಳಿದಾರಲ್ಲ, ಅವರು ಸಾಕಷ್ಟು ಜನರಿಗೆ ಮಾದರಿ. ಓಕೆ, ವಿಜಾಪುರದ ಸ್ವಾಮೀಜಿಗಳ ನಂತರ, ಸಿದ್ದೇಶ್ವರ ಶ್ರೀಗಳ ನಂತರ ನಮಗೆ ಆ ಭಾಗದಲ್ಲಿ ಕಾಣಿಸುವಂತಹ ಮತ್ತೊಬ್ಬ ಶ್ರೀಗಳು ಅಂತಂದ್ರೆ ಗವಿಮಠದ ಅಭಿನವ ಶ್ರೀಗಳು. ಇವರ ಮಾತಾಗಿರಬಹುದು ಅಥವಾ ಇವರ ಪ್ರವಚನಗಳಾಗಿರಬಹುದು ಅಥವಾ ಇವರು ಜಗತ್ತನ್ನ, ಸೊಸೈಟಿನ, ಮಕ್ಕಳನ್ನ ಇನ್ಸ್ಪೈರ್ ಮಾಡುವಂತಹ ರೀತಿ ಆಗಿರಬಹುದು, ತುಂಬಾನೇ ಅಮೇಝಿಂಗ್ ಅಂತ ಅನ್ಸುತ್ತೆ ಪ್ರಕಾಶ್. ಅದರ ಜೊತೆಗೆ ಮತ್ತೊಂದು ವಿಚಾರ ನಾನು ಹೇಳಲೇಬೇಕು, ಈ ಗವಿಮಠದ ಈ ಜಾತ್ರೆ ಇದೆಯಲ್ಲ, ನಮ್ಮ ಕ್ಯಾಮ್ರಾ ಪರ್ಸನ್ ನ ಹೇಳ್ತೀನಿ ಪ್ಯಾನ್ ಮಾಡಿ ತೋರ್ಸೋಕೆ, ಇಷ್ಟೊಂದು ಜನ ಬಂದಿದಾರಲ್ಲ, ಈ ಎಲ್ಲಾ ಜನ ಕೇವಲ ರಥೋತ್ಸವಕ್ಕಂತ ಮಾತ್ರ ನಿಂತ್ಕೊಂಡಿಲ್ಲ, ಅಭಿನವ ಶ್ರೀಗಳು ಏನ್ ಮಾತಾಡ್ತಾರೆ ಅನ್ನೋದನ್ನು ಕೂಡ ಕೇಳಕ್ ನಿಂತ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಕೇಳಿಸ್ತಾ ಇರುವಂತ ಸೌಂಡ್ ಆಗಿರಬಹುದು, ನಮ್ಗೆ ಈ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಗುಗ್ಗಳ ಅಂತ ಹೇಳಿ ಕರಿತೀವಿ, ಅದು ಆಗಿರಬಹುದು, ಅಲ್ಲಿ ನಂದಿ ಧ್ವಜಗಳ ಹಲವಾರು ಕಲಾತಂಡಗಳ ನೋಡ್ತಾ ಇದ್ದೀರಾ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಭಕ್ತಿ ಭಾವದ ಜೊತೆಗೆ ಜೋರು ಸಂಭ್ರಮವು ಮನೆ ಮಾಡಿದೆ. ಪಲ್ಲಕ್ಕಿಯಲ್ಲಿ ದೇವರನ್ನ ತಂದು ಆ ಉತ್ಸವ ಮೂರ್ತಿಯನ್ನ ಆ ರಥಕ್ಕೆ ಪ್ರದಕ್ಷಿಣೆ ಹಾಕಿಸಿ ಈಗ ದೇವರನ್ನ ರಥದಲ್ಲಿ ಪ್ರತಿಷ್ಠಾಪಿಸಲಾಗ್ತಾ ಇರುವಂತಹ ನೇರ ದೃಶ್ಯಗಳು ನೀವು ಗಮನಿಸ್ತಾ ಇರೋದು. ಪ್ರತಿ ವರ್ಷವೂ ಕೂಡ ಯಾವ ಮಾದರಿಯಲ್ಲಿ ಧಾರ್ಮಿಕವಾಗಿ ಆಚರಣೆಯನ್ನ ಮಾಡಿಕೊಂಡು ಬರಲಾಗುತ್ತೋ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಎಲ್ಲವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ರಥವನ್ನು ಎಷ್ಟು ಅದ್ಭುತವಾಗಿ ಹೂಗಳಿಂದ ಅಲಂಕರಿಸಿದ್ದಾರೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡಬಹುದು. ಕ್ರಿಸ್ಮಸ್ ಜೊತೆ ಇದನ್ನು ಅಲಂಕಾರ ಮಾಡಿದವರು ಕೂಡ ಮಾತನಾಡ್ತಾ ಇದ್ದರು. ನನಗೆ ಸಿಕ್ಕಂತಹ ಪುಣ್ಯ ಸೌಭಾಗ್ಯ ಇದು, ಈ ಮಹಾರಥವನ್ನು ನಾನು ಹೂಗಳಿಂದ ಅಲಂಕಾರ ಮಾಡೋದಕ್ಕೆ ನನಗೆ ಸಿಕ್ಕ ಅವಕಾಶ ಅಂತ.
ಈ ಬೃಹತ್ ರಥವನ್ನು ಅಲ್ಲಿ ಸೇರಿರುವಂಥ ಲಕ್ಷಾಂತರ ಭಕ್ತರು ಒಟ್ಟಿಗೆ ಒಮ್ಮೆಲೆ ಹಗ್ಗದಿಂದ ಎಳೆಯೋದ್ರ ಮೂಲಕ ಈ ಮಹಾರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಅದೊಂದು ಅದ್ಭುತ ಕ್ಷಣ ಅದು. ಆ ಕ್ಷಣಕ್ಕೆ ಸಾಕ್ಷಿಯಾಗುವುದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ, ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಈ ಜಾತ್ರೆಗೆ ಬರೋದು ಬಹಳ ವಿಶೇಷ. ಜಾತ್ರೆಗಳು ಅಂತ ಹೇಳಿದರೆ ಅಲ್ಲಿ ಜಾತ್ರೆಗೆ ಹೋಗೋದು, ಒಂದಷ್ಟು ಖರೀದಿ ಮಾಡೋದು, ಮನರಂಜನೆಯ ಚಟುವಟಿಕೆಗಳು, ದೇವರಿಗೆ ಕೈ ಮುಗಿದು ಬರುವಂಥದ್ದು, ಆ ರೀತಿಯಾಗಿ ನಡೆಯುವಂಥ ಜಾತ್ರೆಯಲ್ಲ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳಿದ್ರೆ. ಎಲ್ಲರಿಗೂ, ಬಹಳಷ್ಟು ಜನರಿಗೆ ಬದುಕು ಕಟ್ಟಿಕೊಡುವಂತಹ ಜಾತ್ರೆ, ಇಡೀ ಸಮಾಜಕ್ಕೆ ಭವ್ಯವಾದ ಒಂದು ಸಂದೇಶವನ್ನು ರವಾನೆ ಮಾಡುವಂತಹ ಜಾತ್ರೆ, ಎಲ್ಲರನ್ನು ಒಳಗೊಂಡು ನಡೆಸುವಂತಹ ಜಾತ್ರೆ ಇದು. ಯಾವುದೇ ತಾರತಮ್ಯವಿಲ್ಲದೆ, ಕೇವಲ ಧಾರ್ಮಿಕ ಆಚರಣೆ ಅಂತಷ್ಟೇ ಸೀಮಿತವಾಗಿ ಉಳ್ಕೊಳ್ಳದೆ, ಅದೆಲ್ಲದರ ಎಲ್ಲೆ ಮೀರಿ, ಗಡಿ ಮೀರಿ, ಗಡಿಯನ್ನು ದಾಟಿ ಎಲ್ಲರೂ ಒಟ್ಟಾಗಿ ಆಚರಿಸುವಂತಹ ಜಾತ್ರೆ. ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಶೇಷತೆಗಳಿವೆ. ಆ ಎಲ್ಲ ವಿಶೇಷತೆಗಳಿಂದನೇ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳಿದ್ರೆ ಅಷ್ಟು ಸಂಭ್ರಮ, ಅಷ್ಟು ವೈಭವ. ಹೀಗೆ ಲಕ್ಷ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಮೊದಲ ದಿನವೇ ಭಕ್ತಾದಿಗಳು ಬಂದು ಸೇರಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜಾತ್ರೆಗಳು ಕೇವಲ ಒಂದೆರಡು ದಿನಗಳ ಧಾರ್ಮಿಕ ಆಚರಣೆ ಅಂತಷ್ಟೇ ಸೀಮಿತ ಆಗುವ, ಅಲ್ಲಿ ಒಂದು ವೈಚಾರಿಕತೆ ಇರಬೇಕು, ಅಲ್ಲಿ ಒಂದು ವಿಜ್ಞಾನ ಇರಬೇಕು, ಸಮಾಜಕ್ಕೆ ಒಂದು ಸಂದೇಶ ಇರಬೇಕು, ಅದೆಲ್ಲವೂ ಕೂಡ ಗವಿಸಿದ್ದೇಶ್ವರನ ಈ ಜಾತ್ರೆಯಲ್ಲಿರುತ್ತೆ. ಈ ಮಹಾರಥೋತ್ಸವವನ್ನು ಎಳೆಯೋ ಆ ದೃಶ್ಯಗಳಿದೆಯಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಚಾಲನೆ ಸಿಗುತ್ತೆ. ಆಗ ಚಾಲನೆ ಕೊಟ್ಟ ನಂತರ ಅಲ್ಲಿ ಸೇರಿರುವಂಥ ಭಕ್ತರೆಲ್ಲರೂ ಉತ್ಸಾಹದಿಂದ, ಸಂತೋಷದಿಂದ ಅಲ್ಲಿ ಗವಿಸಿದ್ದೇಶ್ವರನ ಸ್ಮರಣೆ ಮಾಡ್ತಾ ಮಹಾರಥೋತ್ಸವವನ್ನು ಎಳಿತಾ ಹೋಗ್ತಾರೆ. ಅದನ್ನು ನೋಡೋದಕ್ಕೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಪ್ರತಿ ವರ್ಷವೂ ಕೂಡ ಇಂಥದ್ದೇ ದೃಶ್ಯಗಳಿಗೆ, ಈ ಕ್ಷಣಗಳಿಗೆ ನಾವು ಸಾಕ್ಷಿಯಾಗ್ತೀವಿ. ಆದರೂ ಪುನಃ ಪುನಃ ಗವಿಸಿದ್ದೇಶ್ವರ ಜಾತ್ರೆಯ ಸಂಭ್ರಮವನ್ನು ನೋಡಬೇಕಾದ್ರೆ ಏನೋ ಒಂದು ರೀತಿ ಖುಷಿ ಪ್ರತಿಯೊಬ್ಬರಲ್ಲೂ ಕೂಡ. ಅಷ್ಟು ಅದ್ಭುತವಾಗಿರುತ್ತೆ ಆ ಜಾತ್ರೆ ಅನ್ನೋ ಕಾರಣಕ್ಕಾಗಿ ನೀವು ಯಾವ ದಿಕ್ಕಿನಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಜನಸಾಗರ, ಎಲ್ಲ ಕಡೆಯಿಂದ ಬಂದು ಆ ಸ್ಥಳದಲ್ಲಿ ಜನ ಸೇರಿದ್ದಾರೆ. ಯಾವ ಬಿಲ್ಡಿಂಗ್ಗಳ ಮೇಲೆ ಜಾಗ ಸಿಗುತ್ತೆ ಅಲ್ಲೆಲ್ಲ ಹತ್ಕೊಂಡು ಬಿಟ್ಟಿದ್ದಾರೆ, ಗವಿಸಿದ್ದೇಶ್ವರನಿಗೆ ಕೈ ಮುಗಿದು ನಮಿಸ್ತಾ ಇದ್ದಾರೆ. ಆದಷ್ಟು ಕಣ್ ತುಂಬಿಕೊಳ್ಳಬೇಕು, ಅಷ್ಟೇ ಅಲ್ಲಿ ಬಂದಿರುವಂಥ ಭಕ್ತಾದಿಗಳ ಸರ್ವ ಪ್ರಯತ್ನವೂ ಆಗಿರುತ್ತೆ. ಆದಷ್ಟು ಹತ್ತಿರದಿಂದ ಮಹಾರಥೋತ್ಸವವನ್ನು ಕಣ್ ತುಂಬಿಕೊಂಡು ಅಜ್ಜನಿಗೆ ನಮಿಸಿ ಮಠಕ್ಕೆ ಹೋಗಿ ಭೇಟಿ ಕೊಟ್ಟು ದಾಸೋಹದಲ್ಲಿ ಭಾಗಿಯಾಗಿ ಮನೆಗೆ ಹೋದರೆ ಧನ್ಯೋಸ್ಮಿ ಅನ್ನುವಂಥ ಪೂಜ್ಯನೀಯ ಭಾವ ಸಂಪೂರ್ಣವಾಗಿ ಅಲ್ಲಿರುವಂಥ ಭಕ್ತ ಸಮೂಹದಲ್ಲಿ ಅಷ್ಟರ ಮಟ್ಟಿಗೆ ಅದು ಆವರಿಸಿರುತ್ತೆ. ಈ ಜಾತ್ರೆ ನನಗೆ ಹೇಳ್ತಾ ಇದ್ದೆ, ಕೇವಲ ಧಾರ್ಮಿಕ ಆಚರಣೆ ಅಂತಾಗಿ ಉಳ್ಕೊಂಡಿಲ್ಲ, ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಈ ಜಾತ್ರೆಯ ಮಹತ್ವ ಪ್ರತಿ ಬಾರಿಯೂ ಹೆಚ್ಚಾಗ್ತಾ ಬರ್ತಾ ಇದೆ. ಈ ಕಳೆದ ದಶಕ ಗಮನಿಸಿದ್ರೆ ಜಾತ್ರೆ ಪ್ರತಿ ವಿಷಯದಲ್ಲೂ ಕೂಡ ತನ್ನದೇ ದಾಖಲೆಗಳನ್ನು ವರ್ಷದಿಂದ ವರ್ಷಕ್ಕೆ ಆ ದಾಖಲೆಗಳನ್ನು ಸರಿಗಟ್ಟಿ ಮತ್ತಷ್ಟು ದಾಖಲೆಗಳನ್ನು ನಿರ್ಮಿಸಿಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಕೊಪ್ಪಳದ, ನಮ್ಮ ರಾಜ್ಯದ ಹಿರಿಮೆ ಗರಿಮೆಯನ್ನು ಕೂಡ ಹೆಚ್ಚಿಸುವಂತಹ ಬಹುದೊಡ್ಡ ಉತ್ಸವ ಇದು. ಅದನ್ನು ಮಾತುಗಳಲ್ಲಿ ವಿವರಿಸೋದೇ ಬೇಡ ಅನಿಸುತ್ತೆ. ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಒಂದೊಂದೇ ದೃಶ್ಯಗಳನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಎಷ್ಟು ಭವ್ಯವಾದಂತಹ ದೊಡ್ಡ ಉತ್ಸವ ಇದು ಅಂತ ಹೇಳಿ. ಪ್ರತಿ ಬಾರಿ ಈ ಎಲ್ಲ ಕಾರಣಗಳಿಂದಾಗಿ ಗವಿಸಿದ್ದೇಶ್ವರ ಜಾತ್ರೆಯ ಹಿರಿಮೆ ಗರಿಮೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಬರ್ತಾ ಇದೆ. ಕೊಪ್ಪಳದ ಒಂದು ರೀತಿ ಅಸ್ಮಿತೆ ಅಂತ ಹೇಳ್ಬೋದು, ಇಡೀ ಕೊಪ್ಪಳದ ಅಸ್ಮಿತೆಯನ್ನು ಪ್ರತಿನಿಧಿಸುವಂತಹ, ಪ್ರತಿಬಿಂಬಿಸುವಂತಹ ಗವಿಸಿದ್ದೇಶ್ವರ ಜಾತ್ರೆ ಇದೆ. ಕಳೆದ ಕೆಲ ವರ್ಷಗಳು ಕರೋನಾದ ಕರಿ ನೆರಳಿದ್ದಾಗ ಜಾತ್ರೆಯ ಕಳೆ ಸ್ವಲ್ಪ ಮಸುಕಾಗಿತ್ತು, ಬಹಳ ಬೇಜಾರಿತ್ತು, ಬೇಸರ ಇತ್ತು. ಆ ಸಂದರ್ಭದಲ್ಲೆಲ್ಲ ಈ ರೀತಿಯ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ, ಯಾಕಂದರೆ ಇಡೀ ವಿಶ್ವ ಆ ಸಂದರ್ಭದಲ್ಲಿ ನಲುಗಿ ಹೋಗಿತ್ತು ಕರೋನಾ ಅಲೆಯ ಹೊಡೆತಕ್ಕೆ. ಅದಾದ ನಂತರದಲ್ಲಿ ಸಂಪೂರ್ಣವಾಗಿ ಕರೋನಾದಿಂದ ಜಗತ್ತು ಹೊರಗೆ ಬಂದ ಮೇಲೆ ಮತ್ತೆ ಅದೇ ಸಂಭ್ರಮ ಮನೆ ಮಾಡಿರೋದನ್ನು ನೀವು ನೋಡ್ತಾ ಇದ್ದೀರಾ. ಆ ಎರಡು ವರ್ಷಗಳಲ್ಲಿ ಈ ಸಂಭ್ರಮ ನೋಡೋದಕ್ಕೆ ಸಿಗಲಿಲ್ಲ, ಬಹಳ ಬೇಸರ ಆಗಿತ್ತು ಆಗ ಭಕ್ತಾದಿಗಳಿಗೆ. ಅದ್ಭುತವಾದಂಥ ಒಂದು ಆಚರಣೆ ಈ ಕರೋನಾ ಕಾರಣಕ್ಕಾಗಿ ತಪ್ಪಿ ಹೋಯ್ತಲ್ಲ ಅಂತ ಅದೆಲ್ಲವನ್ನು ಮರೆಸೋ ಹಾಗೆ, ಆದರೆ ಮುಂದಿನ ವರ್ಷದಿಂದಲೇ ಅಷ್ಟೇ ಅದ್ಭುತವಾಗಿ ಸಂಭ್ರಮದಿಂದ ಭಕ್ತಿ ಭಾವದ ಜೊತೆಗೆ ಮತ್ತೆ ಜಾತ್ರೆಯನ್ನು ಆರಂಭ ಮಾಡಲಾಯಿತು. ಇದೆಲ್ಲದರ ಮಧ್ಯೆ ಜಾತ್ರೆಯ ಸ್ಫೂರ್ತಿ ನಿರಂತರವಾಗಿರಲಿ ಅನ್ನೋದಕ್ಕೆ ಸಂಕೇತ ಅಂತ ದತ್ತು ಗ್ರಾಮಗಳ ಅಭಿವೃದ್ಧಿ ಮಾಡ್ತಾರೆ, ಕೆರೆಗಳ ಅಭಿವೃದ್ಧಿ ಮಾಡಲಾಗುತ್ತೆ, ಮತ್ತು ಈ ಕಾಲಕ್ಕೆ ತಕ್ಕ ಹಾಗೆ ಏನೇನೆಲ್ಲವನ್ನೂ ಕೂಡ ಅದಕ್ಕೆ ಅನ್ವಯಿಸ್ಕೊಳ್ಬೇಕಲ್ಲ, ಕಾಲಕಾಲಕ್ಕೆ ಅದನ್ನು ಮಾಡ್ತಾ ಹೋಗ್ತಾರೆ. ಶ್ರೀಗಳು ಅಲ್ಲಿ ಆಗಮಿಸ್ತಾ ಇರೋ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸಂಪೂರ್ಣವಾಗಿ ಭದ್ರತಾ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿಯ ಮಧ್ಯದಲ್ಲಿ ಕಿಕ್ಕಿರಿದು ಸೇರಿರುವ ಭಕ್ತ ಸಾಗರದ ಮಧ್ಯದಲ್ಲಿ ಈಗ ಆ ಪಲ್ಲಕ್ಕಿಯಲ್ಲಿ ದೇವರನ್ನ ಕೊಂಡೊಯ್ದು ಏನು ಮಹಾರಥದಲ್ಲಿ ಈಗ ಇಡಲಾಗಿದೆಯಲ್ಲ,
ಆ ಎಡೆಗೆ ಶ್ರೀಗಳು ಸಾಕ್ತಾ ಇರುವಂತಹ ನೇರ ದೃಶ್ಯಗಳು ಒಂದು ಕಡೆ ಗಮನಿಸಬಹುದು, ಮತ್ತೊಂದು ಕಡೆ ಅಗಾಧವಾಗಿ ಅಲ್ಲಿ ಈಗಾಗಲೇ ಬಂದು ಸೇರಿರುವಂತಹ ಜನಸಾಗರ. ಸೊ ಯಾಕೆ ಪ್ರತಿ ಬಾರಿ ಇಷ್ಟು ಯಶಸ್ವಿಯಾಗುತ್ತೆ, ಇಷ್ಟು ಅದ್ಭುತಗಳಿಗೆ ಈ ಜಾತ್ರೆ ಸಾಕ್ಷಿಯಾಗುತ್ತೆ ಅಂದರೆ, ಸಂಪ್ರದಾಯಕ್ಕಷ್ಟೇ ಅಥವಾ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ ಇದು. ಯಾವುದೇ ಕಟ್ಟುಪಾಡುಗಳಾಗಲಿ, ಯಾವುದೇ ಒಂದು ಗಡಿ ಅಥವಾ ಎಲ್ಲೇ ಅನ್ನುವಂಥದ್ದಿಲ್ಲ ಈ ಜಾತ್ರೆಗೆ. ಇಷ್ಟಕ್ಕೆ ಇದನ್ನು ಸೀಮಿತಗೊಳಿಸಬೇಕು, ಇಂಥವರನ್ನು ಮಾತ್ರ ಈ ಜಾತ್ರೆಗೆ ಒಳಪಡಿಸಿಕೊಳ್ಬೇಕು, ಉಳಿದವರನ್ನಲ್ಲ. ಇಂಥ ಯಾವ ಕಟ್ಟುಪಾಡುಗಳು ಕೂಡ ಗವಿಸಿದ್ದೇಶ್ವರನ ಜಾತ್ರೆಗಿಲ್ಲ, ಎಲ್ಲರನ್ನೂ ಒಳಗೊಂಡು ಸರ್ವರಿಂದ ಸರ್ವರಿಗಾಗಿ ನಡೆಯುವಂತಹ ಅದ್ಭುತವಾದಂತಹ ಜಾತ್ರೆ ಅಂತ ಹೇಳಿದ್ರೆ ಗವಿಸಿದ್ದೇಶ್ವರ ಜಾತ್ರೆ. ಆ ಕಾರಣಕ್ಕಾಗಿನೇ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿ ಬಂದು ಸೇರ್ತಾರೆ. ಈಗ ಮಹಾರಥೋತ್ಸವ ಆರಂಭ ಆಗ್ತಿದ್ದ ಹಾಗೆ, ಅದಕ್ಕೆ ಚಾಲನೆ ಸಿಕ್ತಿದ್ದ ಹಾಗೆ ಅಲ್ಲಿ ಮನೆ ಮಾಡೋ ಸಂಭ್ರಮನೇ ಬೇರೆ. ಆ ಸ್ಥಳದಲ್ಲಿದ್ದು ನೀವು ಆ ಕ್ಷಣಗಳನ್ನು ಅನುಭವಿಸಬೇಕು. ತನ್ನಿಂತಾನೆ ಭಕ್ತಿಯ ಪರಾಕಾಷ್ಠೆ, ನಮಗೇ ಅರಿವಿಲ್ಲದ ಹಾಗೆ ಅಂಥದ್ದೊಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ಸಂಪೂರ್ಣವಾಗಿ ಭಕ್ತಿ ಭಾವದಿಂದ ಅಲ್ಲಿದ್ದಂಥವರೆಲ್ಲ ಗವಿಸಿದ್ದೇಶ್ವರನಿಗೆ ಕೈ ಮುಗಿದು ಉದ್ಗಾರಗಳೊಂದಿಗೆ ಘೋಷಣೆಗಳೊಂದಿಗೆ ಆ ಹಗ್ಗ ಹಿಡಿದು ಜಗ್ಗುವಾಗ, ಆ ಮಹಾರಥ ಮುಂದೆ ಸಾಗ್ತಾ ಬರುವಾಗ ಎಂಥ ಅದ್ಭುತ ಅಂತ ಅನಿಸುತ್ತೆ. ಅದಕ್ಕಾಗಿ ಗವಿಸಿದ್ದೇಶ್ವರನ ಜಾತ್ರೆ ಅಂತ ಹೇಳಿದ್ರೆ ಕೇವಲ ಕೊಪ್ಪಳಕ್ಕೆ ಅದು ಸೀಮಿತ ಆಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಅಲ್ಲಿಗೆ ಭಕ್ತರು ಬರ್ತಾರೆ, ಅಜ್ಜನಿಗೆ ನಮಿಸ್ತಾರೆ. ಮತ್ತೆ ಇದೊಂದು ಮಾದರಿ ಜಾತ್ರೆ ಅಂತ ಹೇಳಿದ್ರು. ಸಾಕಷ್ಟು ಜಾತ್ರೆಗಳನ್ನ ರಾಜ್ಯದಾದ್ಯಂತ ಉತ್ತರ ಕರ್ನಾಟಕ ಭಾಗದಲ್ಲೂ ಸೇರಿದ ಹಾಗೆ ನಾವು ನೋಡ್ತೀವಿ. ಅದೆಲ್ಲದಕ್ಕಿಂತಲೂ ಬಹುತೇಕ ವಿಭಿನ್ನವಾಗಿ ಒಂದು ಮಾದರಿ ಅನ್ನಿಸಿಕೊಳ್ಳುವಂಥದ್ದು ಗವಿಸಿದ್ದೇಶ್ವರ ಜಾತ್ರೆ. ಹಲವು ಕಾರಣಗಳಿವೆ. ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದಾಗ ಅದನ್ನ ಏನೂ ಒಂದು ತೊಂದರೆ ತೊಡಕಾಗದಾಗೆ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗಬೇಕು, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು, ಯಾವುದೇ ವ್ಯವಸ್ಥೆಗಳಿಗೂ ಧಕ್ಕೆ ಆಗದ ಹಾಗೆ, ಬಂದಂತಹ ಭಕ್ತಾದಿಗಳಿಗೆ ತೊಂದರೆ ಆಗದ ಹಾಗೆ, ಮತ್ತೆ ಅಲ್ಲಿ ಬಂದಂತಹ ಕೆಲವರಿಂದ ಆ ಇಡೀ ಪರಿಸರ ಅಥವಾ ಅಲ್ಲಿನ ವಾತಾವರಣ ಯಾವುದೇ ರೀತಿ ಹದಗೆಡದ ಹಾಗೆ ನೋಡ್ಕೊಳ್ಬೇಕು. ಇದಕ್ಕೆಲ್ಲವೂ ಜನರೇ, ಅಲ್ಲಿ ಬರುವಂತಹ ಭಕ್ತರೇ ಅದಕ್ಕೆ ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯ ಆಗುದು. ಏನೇ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡ್ರೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಸಂಭ್ರಮ ಯಾವ ರೀತಿ ಹೆಚ್ಚಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ. ಸೂರ್ಯಾಸ್ತದ ಸಂದರ್ಭ ಸಮೀಪ ಆಗ್ತಿದ್ದ ಹಾಗೆ, ಅಂದ್ರೆ ಈ ಇಳಿ ಸಂಜೆ ಸಂದರ್ಭದಲ್ಲಿ ಅದರ ವೈಭವ ಸಡಗರ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ದೀಪಾಲಂಕಾರಗಳು ಶುರುವಾಗುತ್ತೆ. ಸುತ್ತೂರು ಜಗದ್ಗುರುಗಳಾದಿಯಾಗಿ ನಿಮ್ಮ ಮಠದ ಮಹಾಗುರುಗಳಾದ ಅಭಿನವ ಗವಿಸಿದ್ದೇಶ್ವರ ಜಗದ್ಗುರು ಮಹಾಸನ್ನಿಧಿಯ ಪವಿತ್ರ ಉಭಯ ಜಗದ್ಗುರುಗಳ ಪಾದಕ್ಕೆ ಪ್ರಣಾಮಗಳನ್ನ ಅರ್ಪಣ ಮಾಡಿ ವೇದಿಕೆಯನ್ನು ಹೊತ್ತು ಮಾಡಿದ ಎಲ್ಲ ಪೂಜ್ಯರ ಪಾದಕ್ಕೂ ಕೂಡ ಪ್ರಣಾಮಗಳನ್ನ. ರಾಜಕೀಯ ಧುರೀಂಡ್ರೆ ಮತ್ತು ಜನಪ್ರತಿನಿಧಿಗಳೇ, ಇಲ್ಲಿ ಗವಿಸಿದ್ದೇಶ್ವರನ ತೇರನ್ನು ಭಕ್ತಿಯಿಂದ ನೋಡಿ ಕಣ್ಣು ತುಂಬಿ ಮನ ತುಂಬಿ ಸಂತೋಷಪಟ್ಟು ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವ ಸಮಸ್ತ ಗವಿಸಿದ್ದೇಶ್ವರ ಸಾಧ್ಯ
ಕ್ಷಣ ಕ್ಷಣಕ್ಕೂ ಸಂಭ್ರಮ ಎಷ್ಟು ಜೋರಾಗ್ತಾ ಇದೆ, ಎಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನೀವು ಆ ದೃಶ್ಯಗಳು ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ. ಜಾತ್ರೆಯ ಸಂಭ್ರಮ ಈಗ ಕಾಣೋದಕ್ಕೆ ಶುರುವಾಗಿದೆ ನೋಡಿ. ಸಮಯ ಆಗ್ತಾ ಇದ್ದ ಹಾಗೆ ಜಾತ್ರೆ ಮತ್ತಷ್ಟು ಕಳೆಗಟ್ತಾ ಇದೆ. ಅಲ್ಲಿದ್ದಂಥವರ ಸಂಭ್ರಮ ಹೆಚ್ಚಾಗ್ತಾ ಇದೆ. ಒಂದೊಂದೇ ಕೆಲಸ ಕಾರ್ಯಗಳು, ಧಾರ್ಮಿಕ ವಿಧಿವಿಧಾನಗಳು ಈಗ ಆರಂಭ ಆಗ್ತಾ ಇದೆ. ಮೊದಲಿಗೆ ಆ ಪಲ್ಲಕ್ಕಿಯಲ್ಲಿ ಸಿದ್ದೇಶ್ವರ ಸ್ವಾಮಿಯನ್ನು ಹೊತ್ತು, ದೇವರನ್ನ ಹೊತ್ತು ತಂದು ಆ ರಥದಲ್ಲಿ ತೇರಿನಲ್ಲಿ ಇರಿಸಲಾಯಿತು. ಅದಾದ್ಮೇಲೆ ಶ್ರೀಗಳು ಈಗ ತೇರಿನ ಕಡೆಗೆ ನಡೆದುಕೊಂಡು ಬಂದರು. ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಸೇರಿರುವಂತಹ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ್ರು. ಸಿದ್ದೇಶ್ವರನ ತೇರನ್ನ ಎಳೆಯೋದಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಇಳಿ ಸಂಜೆಯ ಸಂದರ್ಭದಲ್ಲಿ ತೇರನ್ನ ಎಳೆಯೋ ಕೆಲಸಕ್ಕೆ ಅಲ್ಲಿ ಸೇರಿರುವಂತಹ ಭಕ್ತಾದಿಗಳು ಮುಂದಾಗ್ತಾರೆ. ಆ ರೋಮಾಂಚನ ಅಂತ ಹೇಳ್ಬೋದು, ಅದ್ಭುತ ಕ್ಷಣಗಳು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತಹ ಕ್ಷಣಗಳಿಗೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಸಾಕ್ಷಿಯಾಗುತ್ತೆ. ಸೂರ್ಯ ತೆರೆಯ ಮರೆಗೆ ಸರಿತಾ ಇದ್ದ ಹಾಗೆ, ಅಂದ್ರೆ ಈಗ ಇಳಿ ಸಂಜೆ ಸಮಯ, ಸ್ವಲ್ಪ ಕತ್ತಲಾಗ್ತಿದ್ದ ಹಾಗೆ ನೋಡಬೇಕು, ಆಗ ಇದ್ರ ವೈಭವ ಮತ್ತಷ್ಟು ಹೆಚ್ಚಾಗಿ ಕಾಣುತ್ತೆ. ಕಣ್ಣುಗಳಿಗೆ ಈ ನಯನ ಮನೋಹರ ಅಂತಾರಲ್ಲ, ಆ ರೀತಿಯಾದಂತಹ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ಕಾರಣ ಅಲ್ಲಲ್ಲಿ ಸಂಪೂರ್ಣವಾಗಿ ದೀಪಗಳ ಅಲಂಕಾರ ಮಾಡಲಾಗುತ್ತೆ. ಕತ್ತಲಾಗ್ತಿದ್ದ ಹಾಗೆನೆ ದೀಪಗಳನ್ನು ಬೆಳಗೋದಕ್ಕೆ ಆರಂಭ ಮಾಡ್ತಾರೆ. ಸಂಪೂರ್ಣ ಮಠದ ಆವರಣ, ಈ ತೇರನ್ನ ಎಳೆಯುವಂತಹ ಆಸುಪಾಸು, ಈ ಜಾತ್ರೆ ನಡೀತಾ ಇರುವಂತಹ ಆವರಣ ಇದೆಯಲ್ಲ ಅಲ್ಲೆಲ್ಲ ಆಗ ನೋಡಬೇಕು ಜಾತ್ರೆಯ ವೈಭವ, ಅದರ ಕಳೆ ಹೇಗಿರುತ್ತೆ ಅಂಥೇಳಿ, ಅದ್ಭುತ ಅಂತ ಅನಿಸುತ್ತೆ. ನೋಡಿ ಈಗ ಆ ತೇರು ಯಾವ ರೀತಿ ಅಲಂಕೃತಗೊಂಡು ಸಿದ್ಧವಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಬಹಳ ದೊಡ್ಡದಾದ ತೇರು, ಮೇಲೆ ಭಗವದ್ವಜ. ಈ ತೇರಿನಲ್ಲಿ ಸಿದ್ದೇಶ್ವರನನ್ನು ಇರಿಸಿ ಪಲ್ಲಕ್ಕಿಯಿಂದ ಗುಡಿಯಿಂದ ಅದನ್ನು ಮೆರವಣಿಗೆ ಮೂಲಕ ತರ್ತಾರೆ. ಪಲ್ಲಕ್ಕಿಯ ಉತ್ಸವದಲ್ಲಿ ತಂದು ದೇವರನ್ನು ಈ ತೇರಿನಲ್ಲಿ ಪ್ರತಿಷ್ಠಾಪಿಸ್ತಾರೆ. ಅದಾದ ಮೇಲೆ ಅಲ್ಲಿ ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ಸದ್ಯಕ್ಕೆ ಈಗ ಆ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಸೇರಿರುವಂಥ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಜ್ಜನಿಗೆ ಕೈ ಮುಗಿದು ಭಕ್ತಿ ಭಾವದಲ್ಲಿ ತಮ್ಮನ್ನು ತಾವು ತಲ್ಲೀನರಾಗಿಸ್ಕೊಂಡಿದ್ದಾರೆ. ಎಲ್ಲಿ ಕಣ್ಣು ಹಾಯಿಸ್ತೀರಾ ನೋಡಿ, ಯಾವ ದಿಕ್ಕಿನಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಅಲ್ಲೊಂದು ಜನಸಾಗರವೇ ಕಾಣುತ್ತೆ. ಎಷ್ಟು ದೂರದಲ್ಲಿದ್ದೀವಿ, ಎಲ್ಲಿಂದ ನಿಂತು ನೋಡ್ತಾ ಇದ್ದೀವಿ, ತಾವಿರುವಲ್ಲಿಂದನೇ ಭಕ್ತಿಯನ್ನು ಅರ್ಪಿಸಿ ಅಜ್ಜನಿಗೆ ಕೈ ಮುಗಿದು ಅಲ್ಲಿಂದಲೇ ಈ ಜಾತ್ರೆಯನ್ನು ಕಣ್ತುಂಬಿಕೊಳ್ಳಬೇಕು ಅಂತ. ಯಾಕಂದರೆ 8 ಲಕ್ಷ, 6-8 ಲಕ್ಷ ಜನ ಅಲ್ಲಿ ಸೇರಿದ್ದಾರೆ ಅಂದರೆ ಅಲ್ಲಿ ಸದ್ಯಕ್ಕೆ ಜನಸಾಗರ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ಅನ್ಸುತ್ತೆ. ನೋಡ್ತಾ ಇದ್ದೀರಾ ನೀವು ನ್ಯೂಸ್ ಫಸ್ಟ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯ ಇದು. ಎಷ್ಟು ಕಡೆಗೆ ಪ್ಯಾನ್ ಮಾಡಿದರೂ ಕೂಡ ಎಲ್ಲೆಲ್ಲೂ ಭಕ್ತ ಸಾಗರ, ಕಣ್ಣು ಕಾಣುವ ದೂರದವರೆಗೂ ಕೂಡ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಕೂತು ಅಜ್ಜನಿಗೆ ಕೈ ಮುಗಿದು ಜಾತ್ರೆಯನ್ನು ಕಣ್ತುಂಬ್ಕೋಬೇಕಪ್ಪ ಅಂತ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಸೇರಿರುವಂಥ ಭಕ್ತ ಸಾಗರ ನೀವು ಗಮನಿಸ್ತಾ ಇದ್ದೀರ. ಜಾತ್ರೆ ಅಂದರೆ ಹೀಗಿರಬೇಕು, ಜಾತ್ರೆ ಅಂದರೆ ಹೀಗಾಗಬೇಕು, ಜಾತ್ರೆ ಸಂಭ್ರಮ ಹೇಗಿರುತ್ತಪ್ಪ ಅಥವಾ ಒಂದು ಜಾತ್ರೆ ಹೇಗೆ ನಡಿಬೇಕಪ್ಪ ಅಂತ ಯಾರಿಗಾದರೂ ವಿವರಣೆ ಕೊಡಬೇಕು ಅಂದರೆ ಗವಿಸಿದ್ದೇಶ್ವರ ಜಾತ್ರೆ ನೋಡಿ. ಜಾತ್ರೆ ಸಂಭ್ರಮ ಅಂದರೆ ಏನು, ಭಕ್ತ ಸಾಗರ ಸೇರೋದು ಅಂದರೆ ಹೇಗಿರುತ್ತೆ, ಅದೆಲ್ಲದಕ್ಕೂ ಕೂಡ ಅರ್ಥ ತುಂಬುವಂಥ ಜಾತ್ರೆ. ಅಷ್ಟು ಸಂಭ್ರಮ, ಅಷ್ಟು ಭಕ್ತಿಭಾವ, ಮತ್ತು ಅಷ್ಟು ಸನ್ನಡತೆ, ಅಚ್ಚುಕಟ್ಟಾಗಿ ಇಡೀ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತಾರೆ. 6-8 ಲಕ್ಷ ಜನ ಸೇರಿದಾಗ ಅಂತ ಹೇಳಿದ್ರೆ ಒಂದು ಸಲ ಮಹಾರಥೋತ್ಸವ ಮುಗಿದ ಮೇಲೆ ಅವರೆಲ್ಲರೂ ಅಲ್ಲಿಂದ ಖಾಲಿಯಾದಾಗ ಸ್ಥಳ ಹೇಗಾಗಿರಬೇಡ, ಆದರೆ ಆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾರೆ, ಅದಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ. ಕೇವಲ ಧಾರ್ಮಿಕ ಆಚರಣೆ, ಭಕ್ತಿಯಲ್ಲಿ ಬಂದು ದೇವರಿಗೆ ಕೈ ಮುಗಿದು ಜಾತ್ರೆಯಲ್ಲಿ ಏನೇನೆಲ್ಲ ಸಿಗುತ್ತೋ ಅಲ್ಲಿ ಚಟುವಟಿಕೆಗಳಿರುತ್ತೆ, ಮನರಂಜನೆಗೆ, ವ್ಯಾಪಾರಕ್ಕೆ ಅದೆಲ್ಲವನ್ನು ಮುಗಿಸ್ಕೊಂಡು ಹೋಗೋದು, ಆ ರೀತಿಯಾದಂಥ ಜಾತ್ರೆ ಅಲ್ಲ ಗವಿಸಿದ್ದೇಶ್ವರ ಜಾತ್ರೆ. ಬಲಭಾಗದ ದೃಶ್ಯ ನೀವು ಗಮನಿಸ್ತಾ ಇರ್ಬೋದು, ಶ್ರೀಗಳನ್ನು ನೋಡ್ಬೋದು. ಆ ನೇರ ದೃಶ್ಯಗಳಲ್ಲಿ ಇನ್ನೇನು ಆ ಚಾಲನೆ ಸಿಗೋ ಕ್ಷಣಕ್ಕೆ ಹತ್ತಿರ ಆಗ್ತಾ ಇದ್ದ ಹಾಗೆ ಅಲ್ಲಿ ಚಪ್ಪಾಳೆ, ಭಕ್ತಿಭಾವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಜನ ಆ ಕ್ಷಣಕ್ಕೆ ಹತ್ತಿರ ಆಗ್ತಿದ್ದ ಹಾಗೇನೆ ರೋಮಾಂಚಿತರಾಗ್ತಾರೆ. ಒಂದ್ ನಿಮಿಷ ಮಾತಾಡ್ಲಿ. ಇಂದು ಮಹಾಮಹಿಮ ಗವಿಸಿದ್ದೇಶನ ಯಾತ್ರಾ ಮಹೋತ್ಸವ,
ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಬಹುದೂರದಿಂದ ಮೈಸೂರಿನಿಂದ ಮಲ್ಲಿಗೆಯ ನಾಡಿನಿಂದ ನೀವಿದ್ದಲ್ಲಿಗೆ ಬಂದಿದ್ದಾರೆ ಸುತ್ತೂರು ಶ್ರೀಗಳವರು. ಅವರು ಅನ್ನ ಅಕ್ಷರ ಆರೋಗ್ಯ ಆಧ್ಯಾತ್ಮ ದಾಸೋಹಗಳ ಪವಿತ್ರಾತ್ಮರು. ಅವರು 300 ಶಿಕ್ಷಣ ಸಂಸ್ಥೆಗಳು, 20,000 ಉದ್ಯೋಗಗಳು, 1,00,000 ವಿದ್ಯಾರ್ಥಿಗಳು ಅವರ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ನಾವೆಲ್ಲ ಮೈಸೂರು ಎಂದ ಕ್ಷಣ ನಮಗೆ ನೆನಪಿಗೆ ಬರುವುದು ಅರಮನೆ. ಮಹಾರಾಜರು ಅರಮನೆಯನ್ನು ಕಟ್ಟಿಸಿದರೆ, ಮಹಾರಾಜರು ಅರಮನೆಯನ್ನು ಕಟ್ಟಿಸಿದರೆ ಪೂಜ್ಯ ಮಹಾಸ್ವಾಮೀಜಿಯವರು ಬಡ ಮಕ್ಕಳಿಗೆ ಅರಿವಿನ ಮನೆಯನ್ನು ಕಟ್ಟಿಸಿದ್ದಾರೆ. ಅಂಥ ಪರಮ ಪೂಜ್ಯರು ನಮ್ಮ ನಾಡಿನ ಅತ್ಯಂತ ಹಿರಿಯ ಪೂಜ್ಯರು. ಇಂದು ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಉದ್ಘಾಟನೆಗೊಳ್ಳುತ್ತಿರುವುದು ನಮಗೆಲ್ಲ ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲ ಸಚಿವರು, ಶಾಸಕರು, ಹಿರಿಯರು, ಗಣ್ಯರು, ಅದರ ಜೊತೆಗೆ ನಾಡಿನ ಅಪಾರವಾದ ಗವಿಸಿದ್ಧನ ಈ ಭಕ್ತ ಸ್ತೋಮದ ಮಧ್ಯದೊಳಗೆ ಈ ಯಾತ್ರೋತ್ಸವಕ್ಕೆ ಪರಮ ಪೂಜ್ಯರು ತಮ್ಮ ಅಮೃತ ಹಸ್ತದಿಂದ ಚಾಲನೆ ಕೊಡ್ತಾರೆ. ಅದಕ್ಕಿಂತ ಮುಂಚೆ 2 ನಿಮಿಷಗಳ ಕಾಲ ತಮ್ಮನ್ನುದ್ದೇಶಿಸಿ ಮಾತಾಡಿ ರಥೋತ್ಸವಕ್ಕೆ ಪೂಜ್ಯರು ಚಾಲನೆ ಕೊಡ್ತಾ ಇದ್ದರು. ಗವಿಸಿದ್ದೇಶ್ವರ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವದ ರಥೋತ್ಸವ ತೇರಿಗೆ ಚಾಲನೆ ಕೊಡುವಂತಹ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅಜ್ಜವರು ಈ ಭಾಗದ ಜನರ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಅವರ ಮನಸ್ಸಿನ ಬಯಕೆಗಳನ್ನೆಲ್ಲ ಈಡೇರಿಸುವಂತಹ ಅಪೂರ್ವವಾದ ತಪಶಕ್ತಿಯನ್ನು ಹೊಂದಿರ್ತವರು ಅನ್ನೋದು ನಮಗೆಲ್ಲ ಗೊತ್ತಿರುವಂತಹದ್ದು. ಅಂತಹ ಪೂಜ್ಯರ ಈ ರಥೋತ್ಸವ ತೇರಿನಲ್ಲಿ ಪೂಜ್ಯರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ, ಅದು ಪೂಜ್ಯರ ಮೂರ್ತಿಯಲ್ಲ, ಪೂಜ್ಯರ ತೇರಿನ ಮೇಲೆ ಕುಳಿತಿದ್ದಾರೆ ಎಂದು ಭಾವಿಸಿ ರಥಕ್ಕೆ ಚಾಲನೆ ಕೊಡುವಂತಹ ಶುಭಾವಸರ. ಇಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಮುಂಚೆ ನಾವು ತೇರಿನ ಬಳಿಗೆ ಹೋಗಿ ಬಂದ್ವಿ. ಯಾತಕ್ಕೆ ಅಂದರೆ ಅಜ್ಜವರ ಒಪ್ಪಿಗೆ ಕೇಳಲಿಕ್ಕೆ, ತೇರಿಗೆ ಚಾಲನೆ ಕೊಡ್ಬೋದಾ ಅಂತ ಕೇಳಲಿಕ್ಕೆ ಹೋಗಿದ್ವಿ. ಅಜ್ಜವರನ್ನು ಕೇಳಿದ್ವಿ, ನಮ್ಮ ಚಿಕ್ಕಜ್ಜವ್ರು ಕೇಳಿ ಅಂತಂದರು. ಇವರನ್ನು ಕೇಳಿದ್ವಿ ತೇರಿಗೆ ಚಾಲನೆ ಕೊಡ್ಬೋದು ಅಂತಂದರು. ಅದಕ್ಕೋಸ್ಕರ ತುಂಬ ಸಂತೋಷದಿಂದ ಈ ತೇರಿಗೀಗ ಚಾಲನೆಯನ್ನು ಕೊಡ್ತಾ ಇದೆ. ನಿಮ್ಮ ಶ್ರದ್ಧಾಭಕ್ತಿಯನ್ನು ಅರ್ಪಿಸುವಂತಹ ಸುಸಂದರ್ಭ ಬಂದಿದೆ. ಅದಕ್ಕೆ ಅಜ್ಜವರ ಕೃಪೆ ಇರಲಿ ಅಂತ ಆಶಿಸಿ ಈಗ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ದಯವಿಟ್ಟು ಕೇಳಿ, ಒಂದು ನಿಮಿಷ ಏನು ಅವಸರ ಇಲ್ಲ. ನೀವು ಸಮಾಧಾನದಿಂದ ತೇರೆಳೆದು ಪಾದಗಟ್ಟಿ ಮುಟ್ಟಿ ಮತ್ತೆ ಬರಲಿ, ನಾವೊಂದೆರಡು ಮಾತು ಹೇಳ್ತೀನಿ ನಿಮ್ಗೆ, ಇನ್ನೊಂದೆರಡು ಮಾತು ಹೇಳೋದ ಹಾಗೆ ಹೋಗಿ ಸಮಾಧಾನದಿಂದ ಯಾರೂ ಒತ್ತಾಡಬೇಡ್ರಿ. ನೀವು ನಿಂತಲ್ಲಿಯೇ ಕೈ ಮುಗಿರಿ. ಗವಿಸಿದ್ದಪ್ಪಜ್ಜ ನಿಮ್ಮ ಹೃದಯದೊಳಗಾದ ತೇರಿನೊಳಗಿಲ್ಲ, ನಿಮ್ಮ ಹೃದಯವೇ ಅವನ ತೇರು ಅಷ್ಟೇ. ಅದಕ್ಕೆ ದಯವಿಟ್ಟು ನಮಗೆ ತೇರು ಕಂಡಿಲ್ಲ ಕೇಳಿ, ಒಂದು ನಮಗೆ ತೇರು ಕಂಡಿಲ್ಲ ಅಂತ ಅನ್ಕೋಬೇಡ್ರಿ. ನಿಮ್ಮ ಎದೆ ಮೇಲೆ ಕೈ ಇಟ್ಕೊಡ್ರಿ, ಗವಿಸಿದ್ದಪ್ಪ ಅಲ್ಲೇ ಕಾಣುತ್ತೆ ನಿಮ್ಗೆ. ಒತ್ತಾಡಬೇಡ್ರಿ, ದಯವಿಟ್ಟು ಯಾರೂ ಒತ್ತಾಡಬಾರ್ದು. ಬಹಳ ಸಮಾಧಾನದಿಂದ ಪೂಜ್ಯರ ಧ್ವಜಾರೋಹಣದ ಮುಖಾಂತರ ರಥೋತ್ಸವ ಪ್ರಾರಂಭ ಆಗ್ತದೆ. ಇದೀಗ ಪರಮ ಪೂಜ್ಯರು
ಹಾಲನ್ನು ನೀಡಲಿಕ್ಕೆ ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ. ಧ್ವಜಾರೋಹಣದೊಂದಿಗೆ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಪರಮಪುರುಷರು, ಜನಪ್ರತಿನಿಧಿಗಳು ಎಲ್ಲರೂ ರಥೋತ್ಸವಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. Thank you.
ಅದ್ಭುತವಾದ ದೃಶ್ಯಗಳು. ಇದನ್ನ ವಿವರಿಸಿ ಅದರ ಅನುಭವವನ್ನ ಹೇಳಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಅವರವರ ಅನುಭವಕ್ಕೆ ಬಂದಾಗ್ಲೇನೆ ಅಭಾವ ಹೇಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಪದಗಳಲ್ಲಿ ಇದನ್ನೆಲ್ಲ ವಿವರಿಸೋದು ಬಹಳ ಕಷ್ಟ. ಐತಿಹಾಸಿಕವಾದಂತಹ ಅಜ್ಜನ ಜಾತ್ರೆಯ ಮಹಾರಥೋತ್ಸವದ ಕಂಪ್ಲೀಟ್ ಕವರೇಜ್ ನೇರ ದೃಶ್ಯಗಳನ್ನ ನೀವು ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಈ ಅದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗೋದಕ್ಕೆ ಅಂತ ಕಿಕ್ಕಿರಿದು ಸೇರಿರುವಂತಹ ಭಕ್ತ ಸಾಗರ ಈಗ ಮಹಾರಥೋತ್ಸವದಲ್ಲಿ ಮಿಂದೆದ್ದಿದೆ. ಹೋಗ್ಲಿಕ್ಕೆ ಸಾಧ್ಯ ಆಗದವರು ಮನೆಯಲ್ಲೇ ಕುಳಿತು ಅಜ್ಜನಿಗೆ ಕೈ ಮುಗಿದು ಕಾಪಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಕೂಡ ಸಂಪೂರ್ಣವಾಗಿ ಈ ಮೂರು ದಿನದ ಜಾತ್ರಾ ಮಹೋತ್ಸವ ಏನಿದೆಯಲ್ಲ ಅದರ ಕಂಪ್ಲೀಟ್ ಕವರೇಜ್ ಅನ್ನ ಅದೇ ನೇರ ದೃಶ್ಯಗಳ ಮೂಲಕ ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಮ್ಮದು. ಸೊ ಇಡೀ ಜಾತ್ರೆಯ ನೇರ ದೃಶ್ಯಗಳು, ಕ್ಷಣ ಕ್ಷಣದ ನೇರ ದೃಶ್ಯಗಳನ್ನು ನೀವು ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆ ಸಿಗ್ತಾ ಇರುವಂತಹ ಗವಿಸಿದ್ದೇಶ್ವರ ಜಾತ್ರೆಯ ಅವಿಸ್ಮರಣೀಯ ಅದ್ಭುತವಾದಂತಹ ಕ್ಷಣಗಳು. ಕಿಕ್ಕಿರಿದು ಸೇರಿರುವಂತಹ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಈಗ ಮಹಾರಥೋತ್ಸವದ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಅಲ್ಲಿನ ಹರ್ಷೋದ್ಗಾರ ಕೇಳಿಸ್ಕೊಳ್ಬೇಕು. ಅದರಲ್ಲೇ ಅಲ್ಲಿರುವಂತಹ ಭಕ್ತಿಭಾವ ಸಂಭ್ರಮ ಏನು ಅನ್ನೋದನ್ನ, ಆ ಜಾತ್ರೆಯ ವೈಭವ ಏನು ಅನ್ನೋದನ್ನ ಆ ಹರ್ಷೋದ್ಗಾರ ಅರ್ಥ ಮಾಡಿಸ್ಬಿಡುತ್ತೆ. ಮೈಸೂರಿನ ಸುತ್ತೂರು ಮಠದ ಶ್ರೀಗಳು ಆಗಮಿಸಿ ಇವತ್ತಿನ ಮಹಾರಥೋತ್ಸವಕ್ಕೆ ಧ್ವಜಾರೋಹಣ ಮಾಡೋದರ ಮೂಲಕ ಚಾಲನೆ ಕೊಟ್ಟರು. ಮೊದಲು ಅಭಿನವ ಶ್ರೀಗಳು ಮಾತನಾಡಿ ಸುತ್ತೂರು ಶ್ರೀಗಳದ್ದೊಂದು ಕಿರು ಪರಿಚಯ ಮಾಡಿಕೊಂಡು ಅದಾದ್ಮೇಲೆ ಸುತ್ತೂರು ಶ್ರೀಗಳು ಕೂಡ ಮಾತನಾಡಿದ್ರು. ಏನ್ ಪ್ರಾಮುಖ್ಯತೆ, ಯಾಕೆ ಅಷ್ಟೊಂದು ಮಹತ್ವ, ಎಲ್ಲವನ್ನು ಕೂಡ ಬಹಳ ಸಂಕ್ಷಿಪ್ತವಾಗಿ ತಿಳಿಸಿ ಮತ್ತೆ ಅಷ್ಟೇ ಜಾಗರೂಕರಾಗಿರಿ ರಥವನ್ನ ಎಳೆಯುವ ಸಂದರ್ಭದಲ್ಲಿ ಅನ್ನೋ ಕಾಳಜಿಯನ್ನು ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತರೆಡೆಗೆ ಶ್ರೀಗಳು ವ್ಯಕ್ತಪಡಿಸಿದ್ರು. ಒಂದು ಕ್ಷಣ ಧ್ವಜಾರೋಹಣ ಆಗ್ತಿದ್ದ ಹಾಗೇನೆ ಭವ್ಯವಾಗಿ ಬೃಹದಾಕಾರದಲ್ಲಿ ಲಕ್ಷಾಂತರ ಭಕ್ತರ ಮಧ್ಯೆ ನಿಂತಿದ್ದಂತಹ ಆ ತೇರು ಮುಂದಕ್ಕೆ ಬರೋದಕ್ಕೆ ಆರಂಭ ಆಯಿತು. ಉತ್ಸಾಹದಿಂದ ಅತಿ ಉತ್ಸುಕರಾಗಿ ಆ ತೇರಿಗೆ ಕಟ್ಟಿದ್ದ ಹಗ್ಗ ಹಿಡಿದು ನಿಂತಿದ್ದ ಜನ ಒಂದು ಕ್ಷಣ ಚಾಲನೆ ಸಿಕ್ತಿದ್ದ ಹಾಗೆ ಅಜ್ಜನನ್ನ ಹೊತ್ತ ತೇರನ್ನ ಎಳೆದುಕೊಂಡು ಬಂದರು. ಆ ಕ್ಷಣಗಳಿಗೆ ಈ ಮಹತ್ವ ಇರುವಂಥದ್ದು. ಈ ಮೂರು ದಿನಗಳು ನಡೆಯುವಂಥ ಜಾತ್ರೆ ಇದೆಯಲ್ಲ, ಆ ಪೈಕಿ ಮಹತ್ವದ ದಿನ, ಬಹಳ ಮಹತ್ವವಾದಂಥ ಘಟ್ಟ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ. ಈ ಮಹಾರಥೋತ್ಸವಕ್ಕೆ ಇವತ್ತು ಚಾಲನೆ ಕೊಟ್ಟು ಈಗ ನೆರವೇರಿಸಲಾಯ್ತಲ್ಲ, ಅಲ್ಲಿ ಸೇರಿದಂಥ ಲಕ್ಷಾಂತರ ಭಕ್ತರು ಆ ಕ್ಷಣ ಮಿಂದೆದ್ರಲ್ಲ, ಆ ಮಹಾರಥೋತ್ಸವದ ಕ್ಷಣಗಳಿಗೆ ಸಾಕ್ಷಿಯಾದಲ್ಲ. ಬಹಳ ಪ್ರಮುಖವಾದಂತಹ ಘಟ್ಟ ಅದು. ಕರ್ನಾಟಕದಲ್ಲಿ ಬಹಳಷ್ಟು ಜಾತ್ರೆಗಳು ನಡೆಯುತ್ತೆ, ಸಾಕಷ್ಟು ಜಾತ್ರೆಗಳನ್ನು ನಾವೆಲ್ಲ ನೋಡ್ತೀವಿ. ಬಹಳ ದೊಡ್ಡ ಜಾತ್ರೆಗಳ ಪೈಕಿ ಗವಿಸಿದ್ದೇಶ್ವರ ಜಾತ್ರೆಯೂ ಕೂಡ ಒಂದು. ಅಲ್ಲಿ ಸೇರುವಂಥ ಭಕ್ತಾದಿಗಳ ಸಂಖ್ಯೆಯಿಂದ ಹಿಡಿದು ಅಲ್ಲಿ ಆಗುವಂತಹ ವ್ಯವಸ್ಥೆಗಳು, ಅಲ್ಲಿ ಮೆರೆಯಲಾಗುವಂಥ ಭಕ್ತಿಯ ಪರಾಕಾಷ್ಠೆ, ಎಲ್ಲವೂ ಕೂಡ ಅಷ್ಟೆ. ಆ ಎಲ್ಲ ಕಾರಣಗಳಿಂದ ಕಳೆದ ಒಂದು ದಶಕದಿಂದ ನೀವು ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಅದರ ವೈಭವ ಮತ್ತಷ್ಟು ಹೆಚ್ಚಾಗ್ತಾನೆ ಬರ್ತಾ ಇದೆ, ಸಂಭ್ರಮ ಮತ್ತಷ್ಟು ಹೆಚ್ಚಾಗ್ತಾನೆ ಬರ್ತಾ ಇದೆ. ಸಂಪೂರ್ಣ ಈಗ ಜಾತ್ರೆಯಲ್ಲಿ ಸಂಭ್ರಮ ಮನೆ ಮಾಡಿರೋದರ ದೃಶ್ಯಗಳು ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆ ಸಿಗ್ತಾ ಇರುವಂತಹ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಎಲ್ಲಿ ಜನ ಕಾಣ ಸಿಗೋದಿಲ್ಲ ನೀವು ನೋಡಿ ಹೇಳಿ. ದೂರದಲ್ಲಿ ಕಾಣುವಂತಹ ಪ್ರತಿ ಬಿಲ್ಡಿಂಗ್ಗಳ ಮೇಲೂ, ಒಂದೊಂದು ಬಂಡೆ ಕಲ್ಲಿನ ಮೇಲೂ, ಮರಗಳ ಮೇಲೂ ಕೂಡ ಎಲ್ಲಿ ನೋಡಿದ್ರೂ ಭಕ್ತಾದಿಗಳು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅಷ್ಟು ಜನ ಶ್ರೀಗಳು ಮಾತಾಡಬೇಕಾದ್ರೆ ಏನು ಹೇಳ್ತಾರೆ ಅನ್ನೋದನ್ನು ಅಷ್ಟೇ ಭಕ್ತಿಭಾವದಿಂದ ಕೇಳಿಸ್ಕೊಳ್ತಾರೆ. ಯಾವ ರೀತಿ ನಡ್ಕೊಳ್ಬೇಕು ಜಾತ್ರೆಯಲ್ಲಿ ಭಕ್ತರು ಅನ್ನೋದನ್ನು ಮಕ್ಕಳಿಗೆ ಹೇಳಿದಾಗೆ ಶ್ರೀಗಳು ಹೇಳ್ತಾರೆ. ಅದನ್ನು ಅಷ್ಟೇ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತರು ನಡೆಸಿಕೊಡ್ತಾರೆ. ಆ ಕಾರಣಕ್ಕಾಗಿಯೇ ಬಹಳ ಸುಸಜ್ಜಿತವಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಗಳ ಜೊತೆಗೆ ಯಾವುದೇ ತೊಂದರೆಗಳು ತೊಡಕುಗಳು ಆಗದ ಹಾಗೆ ನಿರ್ವಿಘ್ನವಾಗಿ ಇಂಥದ್ದೊಂದು ದೊಡ್ಡ ಜಾತ್ರೆಯನ್ನು ನೆರವೇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರೂ ಸಹಕಾರ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗುವುದು. ಎಲ್ಲರೂ ಕೂಡ ಶ್ರೀಗಳ ಮಾತಿಗೆ ಕಿವಿಗೊಡ್ತಾರೆ, ಭಕ್ತಿಯಿಂದ ಅವರು ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಜೊತೆಗೆ ಅಜ್ಜನ ಮೇಲಿರುವಂಥ ಭಕ್ತಿ ಭಾವ ಅದೆಲ್ಲವೂ ಒಟ್ಟಾಗಿ ಸೇರಿಕೊಂಡು ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಈ ಸಂಭ್ರಮ ಮೇಳೈಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂತ ಅನ್ಸುತ್ತೆ. ಮೂರು ದಿನಗಳು ನಡೆಯುವಂಥದ್ದು, ಒಂದು ಈ ಮಹಾರಥೋತ್ಸವ, ಇನ್ನೊಂದು ಮಹಾದಾಸೋಹ, ಇನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಸ್ವಲ್ಪ ಕತ್ತಲು ಆವರಿಸೋದಕ್ಕೆ ಶುರು ಆಗ್ತಿದ್ದ ಹಾಗೆ, ಇಳಿ ಸಂಜೆ ಆಗ್ತಿದ್ದ ಹಾಗೇನೆ ಜಾತ್ರೆಯ ಕಳೆನೆ ಬದಲಾಗ್ಬಿಡುತ್ತೆ, ಬೇರೆ ಸ್ವರೂಪದಲ್ಲಿ ಆ ಇಡೀ ಜಾಗ ಕಾಣೋದಕ್ಕೆ ಶುರುವಾಗುತ್ತೆ. ದೀಪಗಳಿಂದ ಅಲ್ಲಿ ಅಲಂಕಾರ ಮಾಡಲಾಗುತ್ತೆ. ಮತ್ತೊಂದು ಕಡೆ ಜಾತ್ರೆ ಅಂದಾಗ ಅಲ್ಲಿ ಏನೇನೆಲ್ಲ ಇರಬೇಕಲ್ಲ, ಮನರಂಜನೆಯ ಭಾಗ, ವ್ಯಾಪಾರ ವಹಿವಾಟು,
ಅಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಎಲ್ಲವನ್ನೂ ಒಳಗೊಂಡ ಹಾಗೆ ಸ್ವಲ್ಪ ಕತ್ತಲಾದ್ಮೇಲೆ ನೋಡಬೇಕು ಗವಿಸಿದ್ದೇಶ್ವರ ಜಾತ್ರೆಯ ವೈಭವ ಮತ್ತೊಂದು ಸ್ವರೂಪದಲ್ಲೇ ಕಾಣುತ್ತೆ ಅಂತ ಹೇಳಬೇಕು. ಬೆಳಕಿದ್ದಾಗ ಇನ್ನೇನು ಇಳಿ ಸಂಜೆ ಮುಟ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಶ್ರೀಗಳು ಈಗ ಧ್ವಜಾರೋಹಣದ ಮೂಲಕ ಚಾಲನೆ ಕೊಟ್ಟರು. ಮಹಾರಥೋತ್ಸವಕ್ಕೆ ಚಾಲನೆ ಸಿಕ್ತಿದ್ದ ಹಾಗೆ ಆ ಕ್ಷಣಕ್ಕಾಗಿ ಕಾದು ತೇರಿನ ಹಗ್ಗ ಹಿಡಿದು ನಿಂತಿದ್ದಂಥ ಲಕ್ಷಾಂತರ ಭಕ್ತರು ತೇರನ್ನು ಎಳೆದುಕೊಂಡು ಹೋಗಿ ಸಂಭ್ರಮಿಸಿದ್ರು. ಆ ಕ್ಷಣಗಳಿಗೆ ನಾವೆಲ್ಲವೂ ಕೂಡ ಕೆಲವೇ ಕ್ಷಣಗಳ ಮುಂಚೆ ಸಾಕ್ಷಿಯಾದ್ವಿ. ಇದೀಗ ಸಂಪೂರ್ಣ ಜಾತ್ರೆಯ ಕಳೆಗಟ್ಟಿರುವಂತಹ ಕ್ಷಣಗಳನ್ನು ನೀವು ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲೆ ನಮ್ಮ ಕ್ಯಾಮರಾಗೆ ಸೆರೆ ಸಿಗ್ತಾ ಇರುವಂಥ ಈ ದೃಶ್ಯಗಳಲ್ಲಿ ಕಾಣಬಹುದಾಗಿದೆ. ಆ ಬೃಹತ್ ತೇರನ್ನು ಎಳೆಯೋದಕ್ಕೆ ಅಂತ ಆ ಸಂಭ್ರಮ ಸಡಗರ ಮನೆ ಮಾಡಿತ್ತಲ್ಲ, ಅದೆಲ್ಲದಕ್ಕೂ ಕೂಡ ನೆರೆದಿದ್ದಂಥ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ಆ ಸಂದರ್ಭದಲ್ಲಿ ಕೂಡ ಎಷ್ಟು ಜಾಗರೂಕರಾಗಿದ್ದರೂ ಸಾಲೋದಿಲ್ಲ, ವ್ಯವಸ್ಥೆಗಳನ್ನು ಹಾಗೆ ಮಾಡಿಕೊಳ್ಬೇಕಾಗುತ್ತೆ, ಯಾವುದೇ ಅವಘಡಗಳು ಅಲ್ಲಿ ಆಗಬಾರ್ದು. ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದದ್ದು, ಅಜ್ಜ ಪ್ರತಿಯೊಬ್ಬರ ಮನಸ್ಸಲ್ಲೂ ನೆಲೆಸಿದ್ದಾನೆ, ಆ ತೇರಿನಲ್ಲಲ್ಲ, ಹಾಗಾಗಿ ಜಾಗೃತರಾಗಿ ಮಹಾರಥೋತ್ಸವವನ್ನು ನಡೆಸಿಕೊಡಿ ಅಂತ ಹಾಗೆ ನೆರವೇರಿದೆ. ಆ ಮಹಾರಥೋತ್ಸವದ ಕ್ಷಣಗಳಿಗೆ ನಾವೆಲ್ಲರೂ ಸೇರಿದ ಹಾಗೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದಾರೆ. ಇನ್ನು ಮುಂದಕ್ಕೆ ಜಾತ್ರೆಯ ವೈಭವ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಸವಾಲನ್ನು ಭೇದಿಸಿ ಕಂಡುಕೊಳ್ಳುತ್ತೇನೆ ದಾರಿಯನ್ನು ಮಿತ್ರ, ಗೆಲ್ಲುತ್ತೇನೆ. ಮತ್ತೊಮ್ಮೆ ಗವಿಸಿದ್ದೇಶ್ವರ ಜಾತ್ರೆಯ ಅದ್ಭುತಕ್ಕೆ ನಾವೆಲ್ಲರೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿಯಾಗ್ತಾ ಇದ್ದೀವಿ. ಮೂರು ದಿನ ನಡೆಯುವಂತಹ ಜಾತ್ರೆಯ ಮೊದಲ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತಾದಿಗಳು ಬಂದು ಸೇರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾರಥೋತ್ಸವಕ್ಕೆ ಚಾಲನೆ ಕೂಡ ನೀಡಲಾಗುತ್ತೆ. ಒಂದು ರೀತಿಯ ವಿಸ್ಮಯ, ಅದ್ಭುತ ಅಂತ ಹೇಳ್ಬೋದು. ಸಾಕಷ್ಟು ಜಾತ್ರೆಗಳನ್ನು ನೋಡಿರ್ತೀವಿ, ಆದರೆ ಗವಿಸಿದ್ದೇಶ್ವರ ಜಾತ್ರೆ ಅಂತ ಬಂದಾಗ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಇದೇ ರೀತಿಯಾದಂಥ ಜಾತ್ರೆಗಳಿದೆ. ಆ ಪೈಕಿ ಗವಿಸಿದ್ದೇಶ್ವರ ಜಾತ್ರೆಯೂ ಕೂಡ ಅದೇನು ಕೊಪ್ಪಳಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಬಹಳ ಅದ್ಭುತವಾಗಿ ಆ ಜಾತ್ರೆ ನಡೆಯುವಂಥದ್ದು. ಮತ್ತು ಆ ಜಾತ್ರೆಗಿರುವಂಥ ಹಿನ್ನೆಲೆ, ಉದ್ದೇಶಗಳು, ವಿಶೇಷತೆಗಳು ಆ ಜಾತ್ರೆಯನ್ನು ಮತ್ತಷ್ಟು ಆಕರ್ಷಣೀಯವಾಗಿ ಮಾಡುತ್ತೆ, ಮತ್ತಷ್ಟು ಭಕ್ತಿ ಮೂಡೋ ಹಾಗೆ ಮಾಡುತ್ತೆ. ನೋಡ್ತಾ ಇದ್ದೀರಾ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಕಾವಲು ಅಲ್ಲಿ ಹೇಗಿದೆ ಅಂತ. ಅಷ್ಟು ಬೃಹತ್ ಸಂಖ್ಯೆಯಲ್ಲಿ ಭಕ್ತ ಸಾಗರ ಸೇರಿರೋದ್ರಿಂದ ಅದನ್ನು ನಿಭಾಯಿಸೋದಕ್ಕೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ, ಅಷ್ಟು ಸಂಪೂರ್ಣ ಎಲ್ಲಿ ಭಕ್ತ ಸಾಗರ ಇದೆಯಲ್ಲ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಜಾತ್ರೆಯ ಕಳೆಗಟ್ಟೋದಕ್ಕೆ ಆರಂಭ ಆಗಿದೆ. ಒಂದೊಂದೇ ಪೂಜಾ ಕೈಂಕರ್ಯಗಳು, ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭ ಆಗ್ತಾ ಬರ್ತಾ ಇದೆ. ಅಲ್ಲಿ ನೋಡ್ಬೋದು ನೀವು, ಕುಣಿತ ಆರಂಭ ಆಗಿದೆ, ಧ್ವಜ ಹಿಡಿದು ಕುಣಿಯುವಂಥದ್ದಕ್ಕೆ ಮುಂದಾಗಿದ್ದಾರೆ. ಇದಿಷ್ಟೇ ಅಲ್ಲ, ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ ಒಂದಾದ ಮೇಲೆ ಒಂದರಂತೆ. ನಂತರ ಕೊನೆಯದಾಗಿ ಇದೆಲ್ಲವೂ ಆರಂಭಗೊಂಡ ನಂತರ ಆ ಸಮಯ ಸನಿಹ ಆಗ್ತಿದ್ದ ಹಾಗೇ ಎಲ್ಲರೂ ಒಟ್ಟಾಗಿ ಹಗ್ಗಗಳನ್ನು ಹಿಡಿದು ಮಹಾರಥೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ಆ ಬೃಹತ್ ಗಾತ್ರದ ತೇರು ನೀವು ಗಮನಿಸ್ತಾ ಇದ್ರಲ್ಲ, ಸಂಪೂರ್ಣ ಹೂಗಳಿಂದ ಅಲಂಕಾರ ಆಗಿರುವಂಥ ಆ ತೇರನ್ನು ಹಗ್ಗಗಳ ಮೂಲಕ ಅಲ್ಲಿರುವಂಥ ಭಕ್ತಾದಿಗಳು ಎಳೆಯೋದಕ್ಕೆ ಮುಂದಾಗ್ತಾರೆ. ಆ ಮೂಲಕ ಮಹಾರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಒಂದು ಈ ಮಹಾರಥೋತ್ಸವ, ಮತ್ತೊಂದು ಇಲ್ಲಿ ಕೈಗೊಳ್ಳುವಂಥ ಮಹಾದಾಸೋಹ, ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು ನೋಡಿ. ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು ಅಲ್ಲಿ ಸೇರಿರೋ ಭಕ್ತ ಸಾಗರ ಹೇಗಿದೆ ಅಂತ. ಜನಸಾಗರ ಅಂತಾರಲ್ಲ ಆ ಮಾತು ನಿಜ ಅನಿಸುತ್ತೆ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅದೊಂದು ರಥದ ಸುತ್ತಮುತ್ತ ನೀವು ನಿಂತು ಯಾವ ದಿಕ್ಕಿಗೆ ಕಣ್ಣು ಹಾಯಿಸಿದ್ರು ಕೂಡ ಎಲ್ಲೆಲ್ಲೂ ಭಕ್ತರೇ ಕಾಣಿಸುತ್ತಾರೆ. ಇವತ್ತು ಒಂದು ಮರದ ಮೇಲೆ, ಅಲ್ಲದಿರೋ ಕಟ್ಟಡದ ಮೇಲೆ ಸಂಪೂರ್ಣ ಆ ಜಾತ್ರೆ ಇದೆ ಜನಸಾಗರ. ಓಕೆ, ಇದೀಗ ನಿವೃತ್ತ ಶಿಕ್ಷಕರಾಗಿರುವಂತಹ ಎಸ್ ಎಂ ಕಂಬಾಳಿಮಠ ಅವರು ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಕಂಬಾಳಿಮಠ ಅವರೇ ನಮಸ್ತೆ. ನಮಸ್ಕಾರ ಸರ್. ಇನ್ನೇನು ಕೆಲವೇ ಕ್ಷಣಗಳು ಸರ್, ಈ ಬಾರಿಯ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವಕ್ಕೆ ಚಾಲನೆ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಜಾತ್ರೆಯ ಮಹತ್ವ ಮತ್ತು ಹಿನ್ನೆಲೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕಂಬಾಳಿಮಠ ಅವರೇ. ಧನ್ಯವಾದಗಳು ಸರ್. ಇದು ಗವಿಮಠದ ಭವ್ಯ ಪರಂಪರೆಯಲ್ಲಿ ರುದ್ರಮುನಿ ಶಿವ ಮೊದಲೇ ಸ್ವಾಮಿಗಳು, ಆದರೆ ಇವರು ಗವಿಸಿದ್ದೇಶ್ವರ ಮಹಾಸ್ವಾಮಿ ಒಂದೇ 11ನೇ ಮಹಾಸ್ವಾಮಿಗಳು, ಆದರೆ ಇವರ ಕರ್ತೃತ್ವ ಶಕ್ತಿ ಸಮಾಜಮುಖಿ ಕಾರ್ಯಗಳಿಂದ ಇವರು ಜನಮನದಲ್ಲಿ ಮೊದಲೇ ಸ್ವಾಮಿಗಳು ಅನ್ನುವ ಮಟ್ಟಿಗೆ ಸಮಾಜಮುಖಿ ಕಾರ್ಯಗಳನ್ನ, ಧಾರ್ಮಿಕ ಕಾರ್ಯ ಮಾಡಿದ್ರಿಂದ ಇವತ್ತು ದಿವಸ ಈ ಭಾಗದಲ್ಲಿ ಎಲ್ಲರ ಮನೆಯಲ್ಲಿ, ಸಾಮಾನ್ಯ ಒಂದು ಸಣ್ಣ ಮನೆ ಇರಲಿ ದೊಡ್ಡ ಮನೆ ಇರಲಿ, ಎಲ್ಲರ ಮನೆ ಗವಿಸಿದ್ದಪ್ಪ ಗವಿಸಿದ್ದವ ಅಂತಕ್ಕಂಥ ವ್ಯಕ್ತಿಗಳೇ ಕೂಡ ನಮ್ಗೆ ಸಿಗ್ತಾ ಇದ್ದಾರೆ ಇರಲಿ. ಆ ಹಿನ್ನೆಲೆಯಲ್ಲಿ ಇವಂತ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.
ಇವರು ಈ ಪೀಠದ ಅನನ್ಯ ಮಹಾಸ್ವಾಮಿಗಳು ಹತ್ತನೇ ಸ್ವಾಮಿಗಳು ಇವರ ಕಚ್ಚಿತ ಶಕ್ತಿ ಕಂಡುಕೊಂಡು ತಾವು ಲಿಂಗದಲ್ಲಿ ಲಿಂಗೈಕ್ಯರಾಗಬೇಕೆಂದು ಹೇಳಿದಾಗ ಗುರುಗಳ ಸಮ್ಮುಖದಲ್ಲಿಯೇ ತಾವು ಗುರುಗಳಿಗೆ ನಿರ್ಮಾಣ ಮಾಡಿರ್ತಕ್ಕಂತ ಸಮಾಧಿಗಳಿಗೆ ಹೋಗಿ ಕುಳಿದುಕೊಂಡು ದಾನ ಮಾಡುತ್ತಾ ಗುರುಗಳ ಸಮ್ಮುಖದಲ್ಲಿ ಸಜೀವ ಸಮಾಧಿ ಹೊಂದಿದವರು ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರು. ಅಂದಿನಿಂದ ಇಂದಿನವರೆಗೂ ನೋಡ್ತಾ ಇದ್ದೀರಾ ಸಂಭ್ರಮ ಎಷ್ಟು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವದ ಸಂದರ್ಭದಲ್ಲಿ ಅಂತ ಈಗ ಆ ತೇರನ್ನ ಎಳೆದುಕೊಂಡು ಹೋಗ್ತಾ ಇದೆ ಭಕ್ತ ಸಮೂಹ. ಭಕ್ತಿ ಭಾವದಲ್ಲಿ ಅಜ್ಜನಿಗೆ ನಮಸ್ತಾ ಸೇರಿರುವ ಲಕ್ಷಾಂತರ ಭಕ್ತರ ಕಡೆಗೆ ತೇರಿನಲ್ಲಿ ಕುಳಿತು ಅಜ್ಜನು ಕೂಡ ದೃಷ್ಟಿ ಹಾಯಿಸ್ತಾ ಭಕ್ತ ಮತ್ತು ದೇವರ ನಡುವಿನ ಭಕ್ತಿ ಭಾವದ ಸಂಬಂಧ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಇಷ್ಟರ ಮಟ್ಟಿಗೆ ಅನಾವರಣ ಆಗಿರೋದು. ಒಂದು ಆಯಕಟ್ಟಾದ ಸ್ಥಳದಲ್ಲಿ ನಿಂತು ಶ್ರೀಗಳು ಕೂಡ ಒಟ್ಟಿಗೆ ಸುತ್ತೂರು ಶ್ರೀಗಳು ಮತ್ತು ಅಭಿನವ ಶ್ರೀಗಳು ಮಹಾರಥೋತ್ಸವವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದಷ್ಟು ಹತ್ತಿರದ ದೃಶ್ಯಗಳು ಕೂಡ ಲಭ್ಯ ಆಗ್ತಾ ಇತ್ತು, ನಾವು ನೋಡ್ತಾ ಇದ್ವಿ. ಆ ಬೃಹತ್ ತೇರಿನ ಎತ್ತರದ ಭಾಗದಲ್ಲಿ ಅಜ್ಜನ ಮೂರ್ತಿಯನ್ನು ಇಟ್ಟು ಪಲ್ಲಕ್ಕಿ ಮೆರವಣಿಗೆ ಮೂಲಕ ಅದನ್ನು ತರಲಾಯಿತು. ಅಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನು ನೆರವೇರಿಸಿ ನಂತರ ಧ್ವಜಾರೋಹಣ ಮಾಡಿ ಮಹಾರಥೋತ್ಸವಕ್ಕೆ ಚಾಲನೆ ಕೊಟ್ಟರು. ಚಾಲನೆ ಸಿಕ್ಕಿದ್ದೇ ತಡ ಕೈಯಲ್ಲಿ ಹಗ್ಗ ಹಿಡಿದು ಸಿದ್ಧರಾಗಿ ನಿಂತಿದ್ದಂತಹ ಲಕ್ಷಾಂತರ ಸಂಖ್ಯೆಯಲ್ಲಿದ್ದ ಭಕ್ತ ಸಮೂಹ ಹಗ್ಗವನ್ನು ಎಳೆಯುವುದರ ಮೂಲಕ ಮಹಾರಥೋತ್ಸವವನ್ನು ನೆರವೇರಿಸಲಾಯಿತು. ಇನ್ನೂ ಕೂಡ ಅದು ಮುಂದುವರಿತಾ ಇದೆ. ಸಮಯ ಕಳೆದ ಹಾಗೆಲ್ಲ ಅಲ್ಲಿ ಒಂದೊಂದೇ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಕಂಗೊಳಿಸಲಿಕ್ಕೆ ಆರಂಭ ಆಗ್ತಾ ಇದ್ದ ಹಾಗೆಯೇ ಜಾತ್ರೆ ಮತ್ತಷ್ಟು ಕಳೆಗಟ್ತಾ ಇದೆ. ಅಲ್ಲಿ ನೋಡಿದ್ರೆ ನಿಮಗೆ ನೆಲನೇ ಕಾಣೋದಿಲ್ಲ, ಮೇಲಿಂದ ನಿಂತು ನೋಡಿದ್ರೆ ನೆಲನೇ ಕಾಣೋದಿಲ್ಲ, ಅಷ್ಟರ ಮಟ್ಟಿಗೆ ಕಿಕ್ಕಿರಿದ ಜನ ಸೇರಿದ್ದಾರೆ. ನೋಡ್ಬೋದು ನೀವು ಈ ದೃಶ್ಯದಲ್ಲಿ, ಎಲ್ಲಾದರೂ ಕಣ್ಣು ಹಾಯಿಸಿದ್ರು ಕೂಡ ಕಂಪ್ಲೀಟಾಗಿ ಭಕ್ತರಿಂದ ಆ ಇಡೀ ಸ್ಥಳ, ಆ ಆವರಣ ತುಂಬಿ ಹೋಗಿದೆ. ಆ ಪ್ರಾಂಗಣ ತೇರೆಳೆಯೋದಕ್ಕೆ ಎಷ್ಟು ಜಾಗ ಬೇಕೋ ಅದನ್ನು ಮಾತ್ರ ವ್ಯವಸ್ಥಿತವಾಗಿ ಅಲ್ಲಿ ಜಾಗ ಮಾಡಿಕೊಂಡಿದ್ದಾರೆ. ಆವರಣದಲ್ಲೆಲ್ಲ ಅಲಂಕೃತ ಆಗಿದೆ. ಕತ್ತಲಾಗ್ತಿದ್ದ ಹಾಗೆ ಅದರ ಅಲಂಕಾರದ ಸೊಬಗು ಮತ್ತಷ್ಟು ಮೆರುಗು ಹೆಚ್ಚಾಗೋದಕ್ಕೆ ಆರಂಭ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಕತ್ತಲೆ ಆವರಿಸ್ತಿದ್ದ ಹಾಗೆಯೇ ಇನ್ನೂ ಅದ್ಭುತವಾಗಿ ಕಾಣುತ್ತೆ ಇಡೀ ಜಾತ್ರೆ. ನೋಡಿ ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಅಲ್ಲಲ್ಲಿ ಈಗ ವಿದ್ಯುತ್ ದೀಪಗಳು ಹೊತ್ತಿಕೊಳ್ತಾ ಇದೆ. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಸೀರಿಯಲ್ ಸೆಟ್ಗಳನ್ನೆಲ್ಲ ಹಾಕಿ ಅದ್ಭುತವಾಗಿ ಅಲಂಕರಿಸಿದ ಈ ಗವಿಸಿದ್ದೇಶ್ವರ ಜಾತ್ರೆಯ ಮಹತ್ವದ ಘಟ್ಟ ಈ ಮಹಾರಥೋತ್ಸವ. ಅದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ನ್ಯೂಸ್ ಫಸ್ಟ್ ಕೂಡ ಕಂಟಿನ್ಯೂಸ್ ಆಗಿ ಕಂಪ್ಲೀಟ್ ಕವರೇಜನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತು. ನಾವೆಲ್ಲರೂ ಸೇರಿದ ಹಾಗೆ ಲಕ್ಷಾಂತರ ಭಕ್ತರು ಆ ಮಹಾರಥೋತ್ಸವದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್. ಕ್ಷಣ ಜಾತ್ರಾ ಮಹೋತ್ಸವ ನಡ್ಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದಿವಸ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರು 208 ರಥೋತ್ಸವ ಇದು 1000 ಏನು ಸರ್ ಆ ಹಿನ್ನೆಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಾತ್ರಾ ಕಾರ್ಯಕ್ರಮ ಇಲ್ಲಿ 1816 ಒಳಗ ಸಜೀವ ಸಮಾಜ ಆಗಿರ್ತಕ್ಕಂಥ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರು ಇವತ್ತು ದಿವಸ ಲೆಕ್ಕ ಹಾಕಿದ್ರೆ 208 ರಥೋತ್ಸವ. ಇವರು ಗುರುಗಳಿಂದಲೇ ಗೌರವಿಸಿಕೊಂಡಿರ್ತಕ್ಕಂಥ ಮಾತಾಡಿ ಜಗತ್ತಿನೊಳಗ ನಾಡಿನೊಳಗ ಇಂಥ ಒಂದು ವ್ಯವಸ್ಥೆ ಇಂಥ ಸ್ವಾಮಿಗಳನ್ನ ಕಾಣೋ ಬಹಳ ಅಪರೂಪ.
ಆದರೆ ಈ ಪರಂಪರೆಯಲ್ಲಿ ಸಾಹಿಬ್ ಬಂತು ಇಂದಿರ ಮಹಾಸ್ವಾಮರು, 18 ಮಹಾಸ್ವಾಮರು, ಗವಿಸಿದ್ದೇಶ್ವರ ಮಹಾಸ್ವಾಮರು. ಗವಿಸಿದ್ದೇಶ್ವರ ಮಹಾಸ್ವಾಮರು ಜಾತ್ರೆಗೆ ಕೇವಲ ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮೀಸಲಾಗಿದೆ. ಸರ್ವ ಜನಾಂಗರಿಗೂ, ಸರ್ವ ಜನಾಂಗ ತೋಟ ಅನ್ನುವಂಗ ಇಲ್ಲಿ ಯಾವ ಲಿಂಗ ಭೇದ ತಾರ ತಮ್ಮ ಇಲ್ಲದೆ ಎಲ್ಲರೂ ಸಮಾನವಾಗಿಟ್ಟು ಅವಕಾಶ ಮಾಡಿಕೊಟ್ಟು ದಾಸೋಹಕ್ಕೆ 15-18 ದಿವಸ ವಿಚಿತ್ರವಾಗಿರೋ ದಾಸೋಹ ವ್ಯವಸ್ಥೆ ಇದೆ. ಇಲ್ಲಿ ಜಾತ್ರೆ ನೋಡಬೇಕು, ಇಲ್ಲಿ ಕಣ್ತುಂಬ ಕೊಡಬೇಕು. ಎಲ್ಲ ಬಿಲ್ಡಿಂಗ್ ಮೇಲೆ ಕೆಳಗ ಮೇಲೆ ಜನರೇ ಜನರು, ಸಾಗರೂಪದ ಜನ ಇಲ್ಲಿ ಬಂದಿದ್ದಾರೆ. ಇವತ್ತಿನ ದಿವಸ ಶಿವರಾತ್ರೇಶ್ವರ ಮಹಾಸ್ವಾಮಿ ಅವರು ಬಂದಿದ್ದಾರೆ, ವಿಜಯ ಸಿಂಗರು ಬಂದಿದ್ದಾರೆ. ಆಮೇಲೆ ಹಿಂಗ ಅದ್ಭುತವಾಗಿ ಹಿಂದೆ ಚಂದ್ರಶೇಖರ್ ಕಂಬಾರ ಅವರು, ವಿಶ್ವಜಿತ್ ಪಾದಂಗ ಅವರು, ಶ್ರೀಶ್ರೀ ಅವರು, ಈಗ ಅನೇಕ ಮಹಾಜನ ಚಾಲನೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿರ್ತಕ್ಕ ಇವತ್ತಿನ ದಿವಸ ಎಲ್ಲ ಮಹಾಸ್ವಾಮ ಮುಖಾಂತರವಾಗಿ ಜನಸಾಮಾನ್ಯ ತಲುಪಬೇಕಂತ ಹೇಳ್ಕೊಂಡು ಅನೇಕ ಕಾರ್ಯಕ್ರಮ ಜನದ ಜಾತ್ರೆಯಲ್ಲಿ ಹಾಕಿಕೊಂಡು ಉದಾಹರಣಾರ್ಥವಾಗಿ ನೋಡು, ಬಾಲ್ಯ ವಿವಾಹ ತಡೆಗಟ್ಟುವುದು, ಕೃಪಾದೃಷ್ಟಿ ಅಂದ್ರೆ ಕಣ್ಣುಗಳ ದಾನ ಮಾಡೋದು, ಅಂಗಾಂಗ ದಾನ ಮಾಡೋದು. ಈ ಸಲ ಹೊಸದಾಗಪ್ಪಂದ್ರೆ ಜನರ ಮನಸ್ಸಿಗೆ ಮುಟ್ಟಬೇಕಂತ ಜನ ನಾಡಿ ಮುಟ್ಟಕ್ಕೆ ಸ್ಪಂದಿಸಕ ರೀತಿಯೊಳಗೆ ಕಾಯಕ ದೇವೋಭವ ಅಂದ್ರೇನು, ಪ್ರತಿ ಮನುಷ್ಯರು ಕಾಯಕವನ್ನು ಮಾಡಬೇಕು, ದುಡಿಬೇಕು, ಸ್ವತಂತ್ರವಾಗಿ ಜೀವನ ಸಾಗಿಸಬೇಕನ್ನೋ ರೀತಿಯೊಳಗೆ ಇಂದು ಸಮಾಜ ವಿಕಾರ ಜಾತ್ರೆ ಮಾತಾಡ್ತಾರೆ. ಮೊನ್ನೆ ಅಂಗವಿಕಾರ ಜಾತ್ರೆ, ಅಂಗವಿಕಾರ ಒಂದು ಮದುವೆ ಮಾಡಿದ್ರು ನೋಡಿ, ಇವತ್ತು ದಿವಸ ಕಣ್ಣು ಕಾಲು ಕೈದರೆ ಕನ್ಯಾ ಕೊಡೋದಿಲ್ಲ. ಆದ್ರೆ ಮಹಾಸ್ವಾಮಿಗಳವರು ಸುಧಾನವಾಗಿ